ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಮತ್ತೊಂದು ಪದಕ ಲಭಿಸಿದೆ. ಬ್ಯಾಡ್ಮಿಂಟನ್ ನಲ್ಲಿ ಪಿವಿ ಸಿಂಧುಗೆ ಕಂಚಿನ ಪದಕ ಸಿಕ್ಕಿದೆ. ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಈ ಮೂಲಕ ಭಾರತಕ್ಕೆ ಎರಡನೇ ಪದಕ ಸಿಕ್ಕಂತಾಗಿದೆ. ಮಹಿಳಾ ಸಿಂಗಲ್ಸ್ ಪಂದ್ಯದಲ್ಲಿ ಸಿಂಧು ಜಯ ಗಳಿಸಿದ್ದಾರೆ. ಚೀನಾದ ಹೀ ಬಿಂಗ್ ಜಿಯಾವೋ ವಿರುದ್ಧ ಗೆಲುವನ್ನು ಸಾಧಿಸಿದ್ದಾರೆ ಪಿವಿ ಸಿಂಧು. 21-13 21-15 ಸೆಟ್ಗಳ ಅಂತರದಿಂದ ಪಿವಿ ಸಿಂಧು ಜಯ ಗಳಿಸಿದ್ದಾರೆ. ಪಿವಿ ಸಿಂಧುಗೆ ಇದು ಎರಡನೇ ಒಲಿಂಪಿಕ್ಸ್ ನ ಪದಕ. ರಿಯೋ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಗೆದ್ದಿದ್ದ ಸಿಂಧು ಇದೀಗ ಕಂಚಿನ ಪದಕಕ್ಕೆ ಮುತ್ತಿಟ್ಟಿದ್ದಾರೆ. ಈ ಮೂಲಕ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಎರಡನೇ ಪದಕ ಲಭಿಸಿದೆ. ಪಿವಿ ಸಿಂಧು ಕಂಚಿನ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಮತ್ತೊಂದು ಪದಕ ಲಭಿಸಿದೆ. ಬ್ಯಾಡ್ಮಿಂಟನ್ ನಲ್ಲಿ ಪಿವಿ ಸಿಂಧುಗೆ ಕಂಚಿನ ಪದಕ ಲಭ್ಯವಾಗಿದೆ. ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಈ ಮೂಲಕ ಭಾರತಕ್ಕೆ ಎರಡನೇ ಪದಕ ಸಿಕ್ಕಿರುವಂತದ್ದು. ಮಹಿಳಾ ಸಿಂಗಲ್ಸ್ ಪಂದ್ಯದಲ್ಲಿ ಸಿಂಧು ಜಯಭೇರಿ ಬಾರಿಸಿದ್ದಾರೆ. ಚೀನಾದ ಹೀ ಬಿಂಗ್ ಜಿಯಾವೋ ವಿರುದ್ಧ ಪಿವಿ ಸಿಂಧು ಗೆಲುವನ್ನು ಸಾಧಿಸಿರುವಂತದ್ದು. 21-13 21-15 ಸೆಟ್ಗಳ ಅಂತರದಲ್ಲಿ ಪಿವಿ ಸಿಂಧು ಜಯಭೇರಿ ಬಾರಿಸಿದ್ದಾರೆ. ಪಿವಿ ಸಿಂಧುಗೆ ಇದು ಎರಡನೇ ಒಲಿಂಪಿಕ್ಸ್ನ ಪದಕ. ರಿಯೋ ಒಲಿಂಪಿಕ್ಸ್ನಲ್ಲಿ ಪಿವಿ ಸಿಂಧು ಬೆಳ್ಳಿಯನ್ನ ಗೆದ್ದಿದ್ರು. ಇದೀಗ ಕಂಚಿನ ಪದಕಕ್ಕೆ ಮುತ್ತಿಟ್ಟಿದ್ದಾರೆ ಪಿವಿ ಸಿಂಧು. ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿವಿ ಸಿಂಧು ಕಂಚಿನ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಪಿವಿ ಸಿಂಧುಗೆ ಕಂಚಿನ ಪದಕ ಲಭಿಸಿದೆ. ಈ ಮೂಲಕ ಭಾರತಕ್ಕೆ ಎರಡನೇ ಪದಕ ಬಂದಂತಾಗಿದೆ. Yeah, I shall thank Park, who has taken a great pain. And apart from that, the Government of India, the Badminton Association of India, OGQ, supporters, sponsors, everybody has, you know, given her all the encouragement. And I'm very grateful to especially media people also, you know, for giving her all the encouragement through their clippings that she will going to win the gold, though the pressure is there. But I'm happy that, you know, she has won a medal for the country. Because generally what happens is, playing third and fourth match is a very painful match. So yesterday I have motivated her a lot, and thank God, with the blessings of everyone, the entire nation, she has bought a medal. And I'm happy that she is the first woman to win two consecutive Olympic medals. No doubt it's a bronze and a silver, but continuously. So that's a record. That's so a record. Yeah. So that way at least she has bought some name and fame to the country. You world game will change up there. It was completely attacking. Sir, what did you speak to her? What? Heroes game change. What did you speak to her and what she said about what happened? Yesterday I told, you have given your best, no problem, but concentrate today and just think that you are giving me a gift and on the court. So I'm very happy. Was her morale down yesterday after the No, match? No. Morale in the sense, of course, everybody will cry. She had tears in her eyes, but good that she has recovered and come back, and she won today. Sorry. World number 130 ఓడిపోయిన తర్వాత నిజంగానే మళ్ళీ కంబ్యాక్ అవడం అనేది చాలా కష్టమైన పని. బట్ ఈ రోజు అపోనెంట్ ని చూసుకుంటే ఆమె బెటర్ రికార్డ్ ఉంది సింధు మీద. దో దట్ షీ హాస్ మోర్ విన్స్. బట్ ఇవాళ గేమ్ వెళ్ళేటప్పుడు వాట్ వాస్ హర్ మైండ్ సెట్? అంటే వెళ్ళేటప్పుడు నేను ఒకటే చెప్పాను, చాలా ఫోకస్గా బాడీ లాంగ్వేజ్ బాగా పెట్టుకుని వెళ్ళాలి తల్లి. ఎందుకంటే దట్ విల్ యునో బికాస్ ఐ టోల్డ్ హర్ దట్ ఎస్టర్డే అండ్ డే బిఫోర్ ఎస్టర్డే హీ బింగ్జావ్ హ్యాస్ ప్లేడ్ 3-3 గేమ్స్. ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಮತ್ತೊಂದು ಪದಕ ಲಭಿಸಿದೆ ಪಿವಿ ಸಿಂಧುಗೆ. ಬ್ಯಾಡ್ಮಿಂಟನ್ ನಲ್ಲಿ ಕಂಚಿನ ಪದಕ ಸಿಕ್ಕಿರುವಂತದ್ದು. ಈ ಮೂಲಕ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತ ಎರಡು ಪದಕಗಳನ್ನ ಗೆದ್ದಂತಾಗಿದೆ. ಚಾನು ಬಳಿಕ ಇದೀಗ ಪಿವಿ ಸಿಂಧುಗೆ ಕಂಚಿನ ಪದಕ ಲಭಿಸಿರುವಂತದ್ದು. ಮಹಿಳಾ ಸಿಂಗಲ್ಸ್ ಪಂದ್ಯದಲ್ಲಿ ಪಿವಿ ಸಿಂಧು ಜಯ ಗಳಿಸಿದ್ದಾರೆ. ಈ ಮೂಲಕ ಚೀನಾದ ಹೀ ಬಿಂಗ್ ಜಿಯಾವೋ ವಿರುದ್ಧ ಪಿವಿ ಸಿಂಧು ಗೆಲುವನ್ನ ಸಾಧಿಸಿದ್ರು. 21-13 21-15 ಸೆಟ್ಗಳ ಅಂತರದಿಂದ ಪಿವಿ ಸಿಂಧು ಜಯಭೇರಿ ಬಾರಿಸಿದ್ದಾರೆ. ಪಿವಿ ಸಿಂಧುಗೆ ಇದು ಎರಡನೇ ಒಲಿಂಪಿಕ್ಸ್ ಪದಕ ಆಗಿರುವಂಥದ್ದು. ಈ ಹಿಂದೆ ಬೆಳ್ಳಿ ಪದಕಕ್ಕೆ ಪಿವಿ ಸಿಂಧು ಕೊರಳೊಡ್ಡಿದ್ರು. ಈ ಬಾರಿ ಕಂಚಿನ ಪದಕ ಲಭ್ಯವಾಗಿದೆ. ಯಾರಾಗ್ತಾರೆ ರಾಜ್ಯದ ಹೊಸ ಮಿನಿಸ್ಟರ್ಸ್? ಸಿಎಂ ಬೊಮ್ಮಾಯಿ ದಿಢೀರ್ ದೆಹಲಿ ಭೇಟಿ ಕುತೂಹಲ ಮೂಡಿಸಿದೆ. ಯಾರು ಸಂಪುಟ ಸೇರ್ತಾರೆ ಅನ್ನೋ ಸಸ್ಪೆನ್ಸ್ ಕ್ರಿಯೇಟ್ ಆಗಿದೆ. ನಾಳೆ ದೆಹಲಿಯಲ್ಲಿ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ
ಬೊಮ್ಮಾಯಿಯವರು ಭೇಟಿ ಮಾಡಲಿದ್ದಾರೆ. ಸಚಿವ ಸಂಪುಟ ರಚನೆ ಬಗ್ಗೆ ನಾಳೆ ನಡ್ಡಾ ಅವರ ಜೊತೆ ಚರ್ಚೆಯನ್ನು ನಡೆಸಲಿದ್ದಾರೆ. ನಡ್ಡಾ ಭೇಟಿ ಬಳಿಕ ಸಂಪುಟ ರಚನೆಗೆ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆ ಇದೆ. ಇವತ್ತು ಸಿಎಂ ಬೊಮ್ಮಾಯಿಯವರು ದೆಹಲಿಗೆ ತೆರಳ್ತಾ ಇದ್ದಾರೆ. ನಾಳೆ ಬಹುತೇಕ ಸಚಿವ ಸಂಪುಟ ರಚನೆಯಾಗೋದು ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಸಂಪುಟದಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಲಿದೆ ಅನ್ನುವಂಥ ಲಿಸ್ಟ್ ಅನ್ನ ಈಗ ಆಲ್ರೆಡಿ ರೆಡಿ ಮಾಡಲಾಗಿದೆ. ಒಂದು ಲಿಸ್ಟ್ ಅನ್ನ ಇಟ್ಕೊಂಡು ಈಗ ಸಿಎಂ ಬೊಮ್ಮಾಯಿ ಅವರು ದೆಹಲಿಗೆ ಹೋಗಿದ್ದಾರೆ. ಆ ಒಂದು ಲಿಸ್ಟ್ಗೆ ಹೈಕಮಾಂಡ್ ಓಕೆ ಅನ್ನುತ್ತಾ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಯಾರಿಗೆಲ್ಲ ಅವಕಾಶವನ್ನ ಕಲ್ಪಿಸಲಾಗುತ್ತೆ, ವಲಸೆ ಬಂದಂತಹ ಎಲ್ಲ ನಾಯಕರುಗಳಿಗೂ ಕೂಡ ಸಚಿವ ಸ್ಥಾನ ಲಭ್ಯವಾಗುತ್ತಾ, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಎಲ್ಲರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಲಾಗುತ್ತಾ, ಯಾರ್ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ, ಹೊಸ ಮುಖಗಳಿಗೆ ಈ ಬಾರಿ ಹೆಚ್ಚು ಅವಕಾಶವನ್ನ ಮಾಡಿಕೊಡ್ಲಾಗತ್ತಾ, ಹಿರಿಯರನ್ನ ಕೈ ಬಿಡ್ತಾರಾ? ಇನ್ನು ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲಿ 4 ಜನ ಡಿಸಿಎಂ ಇರ್ತಾರ, ಹೋಮ್ ಮಿನಿಸ್ಟರ್ ಯಾರಾಗ್ತಾರೆ? ಹೀಗೆ ನಾನಾ ರೀತಿಯಾದಂತಹ ಒಂದು ಕುತೂಹಲಗಳಿದೆ. ಈ ಎಲ್ಲಾ ಕುತೂಹಲಗಳಿಗೂ ನಾಳೆ ತೆರೆ ಬೀಳೋ ಸಾಧ್ಯತೆ ಇದೆ. ಈಗ ಮತ್ತೊಂದು ಕಡೆ ಸಚಿವ ಸ್ಥಾನವನ್ನ ಗಿಟ್ಟಿಸ್ಕೊಳ್ಳೇಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಲಾಭಿ ಕೂಡ ಆಗ್ತಾ ಇದೆ. ಈಗಾಗಲೇ ಹಲವಾರು ನಾಯಕರು ದೆಹಲಿಗೆ ಹೋಗಿದ್ರು, ಹೈಕಮಾಂಡ್ ನಾಯಕರ ಭೇಟಿಗೆ ಇನ್ನಿಲ್ಲದ ಸರ್ಕಸ್ ಮಾಡಿದ್ರು. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ನಾಳೆ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಗೊತ್ತಾಗ್ಲಿದೆ. ಮೋದಿ ಸಂಪುಟದಿಂದಾಗುತ್ತಾ ಬೊಮ್ಮಾಯಿ ಅವರ ಸಂಪುಟ? ಕರ್ನಾಟಕಕ್ಕೆ ಮಾದರಿಯಾಗುತ್ತಾ ಕೇಂದ್ರ ಸಂಪುಟ? ಎಲೆಕ್ಷನ್ ಕ್ಯಾಬಿನೆಟ್ ಆಗುತ್ತಾ ಬೊಮ್ಮಾಯಿ ಅವರ ಸಂಪುಟ? 2023ಕ್ಕೆ ಮತ್ತೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರಲು ತಂತ್ರಗಾರಿಕೆ ಹೆಣೆಯಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಹೊಸಬರಿಗೆ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತಾ, ಈ ಕುರಿತಂತೆ News18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ. ಬೊಮ್ಮಾಯಿ ಅವರ ಸಂಪುಟದಲ್ಲಿ ಯಾರ್ಯಾರಿಗೆ ಅವಕಾಶವನ್ನ ಮಾಡಿಕೊಡಬಹುದು, ಎಷ್ಟು ಜನ ಡಿಸಿಎಂಗಳಿರ್ತಾರೆ, ಇದೆಲ್ಲದರ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. 2023ರ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಸಚಿವ ಸ್ಥಾನದಲ್ಲಿ ಅವಕಾಶವನ್ನ ಸಚಿವರನ್ನಾಗಿ ಮಾಡಲಾಗುತ್ತಾ, ಯಾರ್ಯಾರನ್ನ ಸಚಿವರನ್ನಾಗಿ ಮಾಡಲಾಗುತ್ತೆ, ಯಾರ್ ಇನ್ ಆಗ್ತಾರೆ, ಈ ಹಿಂದೆ ಇದ್ದಂಥವರಲ್ಲಿ ಯಾರ್ಯಾರನ್ನ ಕೈ ಬಿಡಲಾಗುತ್ತೆ, ಅದರ ಒಂದು ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತಿದ್ದೀವಿ. ಈ ಬಾರಿ ರಾಜುಗೌಡ, ಸುನೀಲ್ ಕುಮಾರ್ ಸೇರಿದಂತೆ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡೋ ಸಾಧ್ಯತೆ ಇದೆ. ನಾನು ಈಗ 5:40 ಫ್ಲೈಟ್ನಲ್ಲಿ ದಿಲ್ಲಿಗೆ ಹೋಗ್ತಾ ಇದ್ದೀನಿ. ಬಹುತೇಕವಾಗಿ ನಾಳೆ ಸಭೆ ನಡೆಯಲಿದೆ. ನಾಳೆ ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನಡ್ಡಾಜಿ ಅವ್ರನ್ನ ಭೇಟಿಯಾಗಬೇಕು. ಅದೇ ಹೇಳ್ತಾರೆ, ನಾಳೆ ಮೀಟಿಂಗ್ ಆಗುತ್ತೆ, ಅದರ ನಂತರ ಮುಂದಿನೆಲ್ಲ ಕ್ರಮ. ಕೇಂದ್ರ ಸಂಪುಟ ಮಾದರಿಯಲ್ಲೇ ರಚನೆ ಮಾಡಲಾಗುತ್ತಾ? ಮೋದಿ ಸಂಪುಟದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚು ಒತ್ತು ಕೊಡಲಾಗಿದೆ. ಬೊಮ್ಮಾಯಿ ಅವರ ಸಂಪುಟದಲ್ಲೂ ಕೂಡ ಎಲ್ಲರಿಗೆ ಆದ್ಯತೆಯನ್ನು ಕೊಡಲಾಗುತ್ತಾ, ಹೊಸ ಮುಖಗಳಿಗೆ ಅವಕಾಶವನ್ನ ನೀಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅವಕಾಶದ ಜೊತೆಗೆ ಟಾರ್ಗೆಟ್ ಅನ್ನ ಕೊಡುವ ನಿರೀಕ್ಷೆ ಇದೆ. ಸೊ ಸಚಿವ ಸ್ಥಾನ ಸಿಕ್ಕ ಕೂಡಲೇ ಆಲಸ್ಯ ಮಾಡುವಂತಿಲ್ಲ, ಕೇಂದ್ರದಿಂದ ಒಂದಷ್ಟು ಟಾರ್ಗೆಟ್ ಅನ್ನ ಕೊಡಲಾಗುತ್ತೆ, ಆ ಟಾರ್ಗೆಟ್ ಅನ್ನ ಸಚಿವರಾದಂತವರು ಪೂರ್ತಿ ಮಾಡಲೇಬೇಕಾಗತ್ತೆ. ಸೊ ಆ ಒಂದು ನಿರೀಕ್ಷೆ ಕೂಡ ಇದೆ. ಪಕ್ಷ ಸಂಘಟನೆ 2023ರ ಚುನಾವಣೆಯ ಟಾರ್ಗೆಟ್ ಅನ್ನ ಕೊಡಲಾಗುತ್ತೆ. ಸೊ ಪಕ್ಷ ಸಂಘಟನೆ, ಪಕ್ಷ ಬಲವರ್ಧನೆ, ಆಯಾ ಕ್ಷೇತ್ರಗಳಲ್ಲಿ ಸಚಿವರಾದಂಥವರು ಹೆಚ್ಚಿನ ಕೆಲಸವನ್ನ ಮಾಡಬೇಕು, ಜನಪ್ರಿಯತೆಯನ್ನು ಗಳಿಸಬೇಕು, ಅದರ ಜೊತೆಗೆ ಕೇಂದ್ರದ ಯೋಜನೆಗಳ ಬಗ್ಗೆ ಜನರಿಗೆ ಅರಿವನ್ನ ಮೂಡಿಸಬೇಕು, ಒಟ್ಟಾರೆ ಮತ್ತೆ 2023ರಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರಬೇಕು, ಈ ಎಲ್ಲಾ ಒಂದು ಟಾರ್ಗೆಟ್ನೊಂದಿಗೆ ಅವಕಾಶವನ್ನ ಮಾಡಿಕೊಡೋ ಸಾಧ್ಯತೆ ಇದೆ. ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಯಾರ್ಯಾರಿಗೆ ಚಾನ್ಸ್ ಅನ್ನ ಕೊಡಲಾಗುತ್ತೆ ಅನ್ನುವಂಥದ್ದು ಸದ್ಯದ ಸಸ್ಪೆನ್ಸ್. ಈ ಬಾರಿ ಹೊಸ ಮುಖಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಯುವಕರು, ವಿದ್ಯಾವಂತರು, ಪಕ್ಷಕ್ಕಾಗಿ ಅತಿ ಹೆಚ್ಚು ದುಡಿಯುವಂಥವರು, ಪಕ್ಷ ಬಲವರ್ಧನೆಗೆ ಯಾರೆಲ್ಲ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂಥವ್ರನ್ನೆಲ್ಲ ಗಮನದಲ್ಲಿಟ್ಕೊಂಡು ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಹಿರಿಯರನ್ನ ಕೈಬಿಟ್ಟು ಹೊಸ ಮುಖಗಳಿಗೆ ಮಣೆ ಕೊಡುವಂತಹ ಚಾನ್ಸ್ ಇದೆ. ಅದರ ಜೊತೆಗೆ ಅವಕಾಶದ ಜೊತೆಗೆ ಒಂದಷ್ಟು ಟಾರ್ಗೆಟ್ ಅನ್ನ ಕೂಡ ಅವರಿಗೆ ಕೊಡಲಾಗುತ್ತೆ. ಆ ಟಾರ್ಗೆಟ್ ಅನ್ನ ಸಚಿವ ಆಗಿ ಅಧಿಕಾರ ಸ್ವೀಕರಿಸಿದಂಥವರು ನಿಭಾಯಿಸಲೇಬೇಕು. ಹೀಗೆ ಒಂದಷ್ಟು ಟಾಸ್ಕ್ ಅನ್ನ ಕೊಟ್ಟು ಅಧಿಕಾರವನ್ನ ಕೂಡ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಜಿಲ್ಲಾ, ಪ್ರಾದೇಶಿಕ, ಜಾತಿವಾರು ಸಚಿವ ಸ್ಥಾನವನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರತಿ ಸಮುದಾಯದ ತಲಾ ಒಬ್ಬರಿಗೆ ಮಂತ್ರಿಗಿರಿಯನ್ನ ಕೊಡಬಹುದು, ಆ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಸೊ ಯಾರ್ಯಾರಿಗೆ ಅವಕಾಶವನ್ನ ಮಾಡಿ ಕೊಡಲಾಗುತ್ತೆ ಅನ್ನುವಂಥದ್ದು ಈಗ ಸದ್ಯ ಇರುವಂತಹ
ಸಸ್ಪೆನ್ಸ್ ಇನ್ನು ಸಚಿವ ಗಿರಿ ಜೊತೆಗೆ ಪಕ್ಷ ಸಂಘಟನೆ ಜವಾಬ್ದಾರಿಯನ್ನು ಕೂಡ ಕೊಡಲಾಗುತ್ತೆ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವ ನಿಟ್ಟಿನಲ್ಲಿ ಈ ಒಂದು ಸಚಿವ ಸ್ಥಾನಕ್ಕೆ ಆದ್ಯತೆಯನ್ನು ಕೊಡಲಾಗುತ್ತೆ ಕಳಂಕಿತ ಶಾಸಕರಿಗೆ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಗಲ್ವಾ ವಲಸಿಗ ಶಾಸಕರಲ್ಲಿ ಕೆಲವರಿಗೆ ಮಂತ್ರಿಗಿರಿ ಸಿಗಲ್ವಾ ನ್ಯೂಸ್ 18 ಕನ್ನಡದಲ್ಲಿದೆ ಎಕ್ಸ್ಕ್ಲೂಸಿವ್ ಸುದ್ದಿ ಸಂಪುಟದಿಂದ ಕಳಂಕಿತ ಶಾಸಕರನ್ನ ದೂರ ಬಿಡಿ ಶುದ್ಧ ಚಾರಿತ್ರ್ಯ ಇದ್ದವರಿಗೆ ಮಾತ್ರ ಅವಕಾಶವನ್ನ ಕೊಡಿ ಅಂತ ಬಿಜೆಪಿಗೆ ಆರ್ಎಸ್ಎಸ್ ನಾಯಕರು ಸಲಹೆಯನ್ನ ಕೊಟ್ಟಿದ್ದಾರಂತೆ ಹೊರಗಿನಿಂದ ಬಂದವರಾಗಿರಬಹುದು ಅಥವಾ ಪಕ್ಷದೊಳಗೆ ಇದ್ದವರಾಗಿರಬಹುದು ಪಕ್ಷಕ್ಕೆ ಕೆಟ್ಟ ಹೆಸರು ತಂದವರನ್ನ ದೂರ ಬಿಡಿ ಅಂತ ಬಿಜೆಪಿಗೆ ಆರ್ಎಸ್ಎಸ್ ನಾಯಕರು ಸಲಹೆಯನ್ನ ಕೊಟ್ಟಿದ್ದಾರೆ ಸೋ ಈ ಒಂದು ಸಲಹೆಯನ್ನ ಬಿಜೆಪಿ ಹೈಕಮಾಂಡ್ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ತಗೊಳ್ಳುತ್ತೆ ಅನ್ನುವಂಥದ್ದು ಈಗ ಇರುವಂತಹ ಸದ್ಯದ ಪ್ರಶ್ನೆ ವಿವಾದಕ್ಕೊಳಗಾದ ಶಾಸಕರ ಬಗ್ಗೆ ಗಮನ ಇರಲಿ ಮಾನಹಾನಿಯ ಭಯ ಇದ್ದವರನ್ನ ದೂರ ಬಿಡಿ ಮಾನಹಾನಿ ಸುದ್ದಿಗೆ ಸ್ಟೇ ತಂದವರನ್ನ ದೂರ ಬಿಡಿ ಅಂತ ಈಗ ಹೇಳಿದಾರಂತೆ ರಮೇಶ್ ಜಾರಕಿಹೊಳಿ ಅಂತಹ ಕೇಸ್ ಬಂದ್ರೆ ಕಷ್ಟ ಆಗುತ್ತೆ ಸರ್ಕಾರಕ್ಕೆ ಮತ್ತೆ ಮುಜುಗರ ಆಗುವಂತಹ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಈ ರೀತಿ ಆರೋಪಗಳಿರುವಂತಹವರನ್ನ ದೂರ ಇಡಿ ಅನ್ನುವಂತಹ ಒಂದು ಸಲಹೆಯನ್ನ ಆರ್ಎಸ್ಎಸ್ ನಾಯಕರು ಕೊಟ್ಟಿದ್ದಾರಂತೆ ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ನಾಯಕರು ಈ ಒಂದು ಸೂಚನೆಯನ್ನ ಕೊಟ್ಟಿದ್ದಾರಂತೆ ಯಾರೆಲ್ಲ ಶಾಸಕರು ವಿವಾದಕ್ಕೊಳಗಾಗಿದ್ದಾರೆ ಅಂಥವರನ್ನ ದೂರ ಇಡಿ ಮತ್ತೆ ಮತ್ತೆ ಸರ್ಕಾರಕ್ಕಾಗುವಂತಹ ಮುಜುಗರವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಶುದ್ಧ ಚಾರಿತ್ರ್ಯ ಇದ್ದವರಿಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಸಲಹೆಯನ್ನ ಕೊಟ್ಟಿದ್ದಾರಂತೆ ಎಲ್ಲರ ಚಾರಿತ್ರ್ಯ ಪರಿಶೀಲನೆ ಮಾಡಿ ಸಂಪುಟಕ್ಕೆ ಸೇರಿಸಿಕೊಳ್ಳೋದು ಉತ್ತಮ ಅಂತ ಆರ್ಎಸ್ಎಸ್ ನಾಯಕರು ಸಲಹೆಯನ್ನು ಕೊಟ್ಟಿದ್ದಾರಂತೆ ಈಗಾಗಲೇ ಮಾನಹಾನಿ ಸಂಬಂಧ ಸುದ್ದಿ ಪ್ರಕಟ ಮಾಡದಂತೆ ಡಾಕ್ಟರ್ ಸುಧಾಕರ್ ಭೈರತಿ ಬಸವರಾಜ್ ಬಿಸಿ ಪಾಟೀಲ್ ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಕೆಸಿ ನಾರಾಯಣಗೌಡ ಸ್ಟೇಯನ್ನು ತಂದಿದ್ದಾರೆ ಇವರಿಗೆ ಮತ್ತೆ ಸಂಪುಟದಲ್ಲಿ ಅವಕಾಶವನ್ನ ಮಾಡಿ ಕೊಡಲಾಗುತ್ತಾ ಅನ್ನುವಂಥದ್ದು ಸದ್ಯದ ಕುತೂಹಲ ಸೊ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಈಗ ಸಿಎಂ ಕೂಡ ದೆಹಲಿಗೆ ಹೋಗಿದ್ದಾರೆ ಅಲ್ಲಿ ಏನೆಲ್ಲ ವಿದ್ಯಮಾನಗಳು ನಡೀತಾ ಇದೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ದೆಹಲಿ ಪ್ರತಿನಿಧಿ ಧರಣೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಇನ್ನು ಸಚಿವ ಸ್ಥಾನಕ್ಕಾಗಿ ಈಗಾಗಲೇ ದೊಡ್ಡ ಮಟ್ಟದ ಲಾಭಿ ಕೂಡ ನಡೀತಾ ಇದೆ ಸೊ ಯಾವ ರೀತಿಯಾಗಿ ಶಾಸಕರು ಸರ್ಕಸ್ ಮಾಡ್ತಿದ್ದಾರೆ ಸಚಿವ ಸ್ಥಾನವನ್ನ ಪಡ್ಕೊಳ್ಳೋದಕ್ಕೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮೊದಲಿಗೆ ನಾನು ನನ್ನ ಪ್ರಶ್ನೆಯನ್ನ ಕೃಷ್ಣಗೆ ಕೇಳಕ್ಕೆ ಇಷ್ಟಪಡ್ತೀನಿ ಕೃಷ್ಣ ಈಗ ಈ ಬಾರಿ ಈ ಸಂದರ್ಭದಲ್ಲಿ ಸಚಿವ ಸ್ಥಾನವನ್ನ ಪಡ್ಕೊಂಡಂಗೆ ಇನ್ನು ಮತ್ತೆ ಈ ಅವಧಿಯಲ್ಲಿ ಸಚಿವರಾಗುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಶಾಸಕರಿಗೂ ಕೂಡ ಮನವರಿಕೆ ಆಗಿರುವಂಥದ್ದು ಹಾಗಾಗಿ ಶತಾಯ ಗತಾಯ ಈ ಬಾರಿ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಸಚಿವ ಸ್ಥಾನವನ್ನ ಗಿಟ್ಟಿಸ್ಕೊಳ್ಳೇಬೇಕು ಅಂತ ಶಾಸಕರು ಇನ್ನಿಲ್ಲದ ಹರಸಾಹಸವನ್ನ ಪಡ್ತಾ ಇದ್ದಾರೆ ಸಂಭಾವ್ಯರ ಒಂದು ಪಟ್ಟಿಯನ್ನ ನೋಡೋದಾದ್ರೆ ಯಾರ್ಯಾರಿಗೆ ಅವಕಾಶ ಸಿಗುವಂತ ಸಾಧ್ಯತೆ ಇದೆ ಸೌಮ್ಯ ಈಗಾಗಲೇ ಏನು ಬಿಜೆಪಿ ಸರ್ಕಾರದ ಅವಧಿ ಕೇವಲ 21 ತಿಂಗಳು ಮಾತ್ರ ಹೀಗಾಗಿ ಇರುವಂತಹ ಸಮಯದಲ್ಲಿ ಮಾತ್ರ ಅಧಿಕಾರವನ್ನು ತೆಗೆದುಕೊಂಡ್ರೆ ಮಾತ್ರ ಬಚಾವಾಗ್ತಾರೆ ಶಾಸಕರು ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥದ್ದು ಕೂಡ ಶಾಸಕರಿಗೆ ವಿಶ್ವಾಸ ಇಲ್ಲ ಆ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಮೇಲೆ ಪದೇ ಪದೇ ಒತ್ತಡಾಕುವಂತಹ ಒಂದು ಕೆಲಸವನ್ನು ಶಾಸಕರು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಈಗಾಗಲೇ ಪ್ರಮುಖವಾಗಿ ಹೊಸದಾಗಿ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿಯವರಿಗೆ ಸಾಲು ಸಾಲು ಸಚಿವ ಸ್ಥಾನದ ಆಕಾಂಕ್ಷೆಗಳ ಪಟ್ಟಿ ಕೂಡ ದೊಡ್ಡ ಮಟ್ಟದಲ್ಲಿ ಇರುವಂತದ್ದು ಹೀಗಾಗಿ ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿ ಆಲೋಚನೆಯಲ್ಲಿ ಬಸವರಾಜ ಬೊಮ್ಮಾಯಿಯವರು ಇರುವಂತದ್ದು ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಜೊತೆಗೂ ಕೂಡ ಬಸವರಾಜ ಬೊಮ್ಮಾಯಿಯವರು 2-3 ಬಾರಿ ಚರ್ಚೆಯನ್ನು ಮಾಡಿದ್ದಾರೆ ಎಲ್ಲೊಂದು ಕಡೆ ಯಡಿಯೂರಪ್ಪನವರು ಸರಿಸಮಾನವಾಗಿ ಎಲ್ಲರಿಗೂ ಕೂಡ ನ್ಯಾಯವನ್ನು ದೊರಕಿಸಿಕೊಡಿ ಅನ್ನೋ ಒಂದು ಮಾತನ್ನ ಹೇಳೋದ್ರ ಮೂಲಕವಾಗಿ ಕೈ ತೊಳೆದುಕೊಂಡಿದ್ದಾರೆ ಆದ್ರೆ ಈಗ ಇರ್ತಕ್ಕಂಥದ್ದು ಬಸವರಾಜ ಬೊಮ್ಮಾಯಿಯವರು ಹೀಗಾಗಿ ಇದನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನೋದು ಮತ್ತೆ ಪ್ರಮುಖವಾಗಿ ಎಲ್ಲೋ ಒಂದ್ ಕಡೆ ಕೇವಲ ಬಸವರಾಜ ಬೊಮ್ಮಾಯಿಯವರು ನಾಮಕ ವ್ಯವಸ್ಥೆಗೆ ಮಾತ್ರ ಮುಖ್ಯಮಂತ್ರಿ ಆಗಿದ್ದಾರೆ ಜೊತೆಗೆ ಏನೇದ್ರು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದು ಅಂದ್ರೆ ಯಾಕಂದ್ರೆ ಈಗಾಗಲೇ ಮುಂದೆ ಚುನಾವಣೆ ಕೂಡ ಬರ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ಪ್ರಮುಖವಾಗಿ ಯಾರು ಸಮರ್ಥರಿರ್ತಾರೆ ಯಾರು ಪಕ್ಷ ಸಂಘಟನೆ ಮಾಡಿ ಪ್ರಬಲವಾಗಿ ಅಲ್ಲಿ ಎಲ್ಲರೂ ಬಲವರ್ಧನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ ಯಾರು ಆ ಒಂದು ಕೆಲಸವನ್ನು ಮಾಡ್ತಾರೆ ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದು ಕೂಡ ಹೈಕಮಾಂಡ್ ಚಿಂತನೆ ಆಗಿದೆ ಜೊತೆಗೆ ಈಗಾಗಲೇ ಹೊಸಬರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ದೆಹಲಿ ವರಿಷ್ಠರು ಕೂಡ ಚಿಂತನೆಯನ್ನು ಮಾಡಿದ್ದಾರೆ ಅನ್ನೋದು ಹೀಗಾಗಿ ಈ ಕಾರಣಕ್ಕೋಸ್ಕರವಾಗಿ ಈ ಬಾರಿ ಸಂಪುಟ ವಿಸ್ತರಣೆ ಮಾಡಿದಂತಹ ಸಂದರ್ಭದಲ್ಲಿ ಹೊಸಬರಿಗೆ ಅವಕಾಶ ನೀಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಜೊತೆಗೆ ಈಗಾಗಲೇ ನೀವು ಹೇಳಿದಂಗೆ ಏನು ಪ್ರಮುಖವಾಗಿ ವಲಸಿಗ ಶಾಸಕರಿಗೂ ಕೂಡ ಸಾಕಷ್ಟು
ತಂತ್ರವನ್ನು ಆಗ್ತಾ ಇದ್ದಾರೆ. ಈಗಾಗಲೇ ಪ್ರಮುಖವಾಗಿ ಈಗಾಗಲೇ ಇಷ್ಟು ದಿನಗಳ ಅಧಿಕಾರ ಸಾಲದು, ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ನಮಗೆ ಅಧಿಕಾರ ಬೇಕು. ಯಾಕಂದ್ರೆ ಪ್ರಮುಖವಾಗಿ ಈಗಾಗಲೇ ಸರ್ಕಾರ ರಚನೆಗೆ ಪ್ರಮುಖವಾದಂತಹ ಕಾರಣಕರ್ತರೇ ನಾವು. ಹೀಗಾಗಿ ನಮಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದು ಕೂಡ ಶಾಸಕರು ಒತ್ತಡ ತಂತ್ರವನ್ನು ಆಗ್ತಾ ಇದ್ದಾರೆ. ಇದ್ರ ಜೊತೆಗೆ ಮೂಲ ಬಿಜೆಪಿ ಶಾಸಕರು ಸಾಕಷ್ಟು ಒತ್ತಡ ತಂತ್ರವನ್ನು ಆಗ್ತಾ ಇದ್ದಾರೆ. ಯಾಕಂದ್ರೆ ಹಿಂದೆ ಪ್ರಮುಖವಾಗಿ ಪಕ್ಷವ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲ್ಲೋದಕ್ಕೆ ಪ್ರಮುಖವಾಗಿ ಕಾರಣಕರ್ತರೇ ನಾವು. ಈಗಿರತಕ್ಕಂಥ ಸಮಯದಲ್ಲಿ ಅಧಿಕಾರವನ್ನು ಪಡ್ಕೊಂಡ್ರೆ ಮಾತ್ರ ಸಾಧ್ಯ. ಮುಂದಿನ ದಿನಗಳಲ್ಲಿ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ರೇಣುಕಾಚಾರ್ಯ ಆಗಿರ್ಬೋದು ಮತ್ತೆ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿಗಳ ಯಡಿಯೂರಪ್ಪನವರ ಆಪ್ತ ಬಣದ ಶಾಸಕರೇ ಸಾಕಷ್ಟು ಒತ್ತಡ ತಂತ್ರವನ್ನು ಆಗ್ತಾ ಇದ್ದಾರೆ. ಹೀಗಾಗಿ ಯಾರಿಗೆ ಒಲಿಯುತ್ತೆ ಅನ್ನೋದು ಕೂಡ ಸಾಕಷ್ಟು ಈಗ ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ಕೃಷ್ಣ, ಇನ್ನು ಧರಣೇಶ ಒಂದು ಪಟ್ಟಿಯನ್ನ ಇಟ್ಕೊಂಡು ಬಸವರಾಜ ಬೊಮ್ಮಾಯಿ ಅವರು ದೆಹಲಿಗೆ ಬರ್ತಾ ಇದ್ದಾರೆ. ನಾಳೆ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಲಿದ್ದಾರೆ. ಸೊ ಬಸವರಾಜ ಬೊಮ್ಮಾಯಿಯವರ ಸಂಪುಟದಲ್ಲಿ 4 ಜನ ಡಿಸಿಎಂ ಇರ್ತಾರ, ಹೋಮ್ ಮಿನಿಸ್ಟರ್ ಯಾರಾಗ್ತಾರೆ, ಈ ಹಿಂದೆ ಸಚಿವರಾಗಿದ್ದಂಥವರನ್ನೇ ಕಂಟಿನ್ಯೂ ಮಾಡಲಾಗತ್ತಾ, ವಲಸಿಗರ ಎಲ್ರಿಗೂ ಕೂಡ ಸಚಿವ ಸ್ಥಾನ ಸಿಗುತ್ತಾ, ಹೀಗೆ ನಾನಾ ರೀತಿಯಾದಂತಹ ಪ್ರಶ್ನೆಗಳಿರುವಂಥದ್ದು. ಇದೆಲ್ಲದಕ್ಕೂ ನಾಳೆ ಉತ್ತರ ಸಿಗಲಿದೆ. ಈ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಬಳಿ ಇರುವಂತಹ ಪಟ್ಟಿಗೆ ಹೈಕಮಾಂಡ್ ನಾಯಕರು ಅಸ್ತು ಅಂತ ಹೇಳ್ತಾರಾ, ಅಥವಾ ಹೈಕಮಾಂಡ್ ನಾಯಕರು ಸಿದ್ಧಪಡಿಸಿರುವಂತಹ ಪಟ್ಟಿಯಲ್ಲೇ ಮಿನಿಸ್ಟರ್ಸ್ಗಳಾಗ್ತಾರಾ, ಈ ನಿಟ್ಟಿನಲ್ಲಿ ಯಾವ ರೀತಿ ವಿದ್ಯಮಾನಗಳು ನಡೀತಾ ಇದೆ? ಈಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದೆಹಲಿಗೆ ಆಗಮಿಸುತ್ತಿದ್ದಾರೆ. ಇವತ್ತು ತಡರಾತ್ರಿ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಬಹುದು ಅಥವಾ ನಾಳೆ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಅವರು ಈಗಾಗಲೇ ಒಂದು ಪಟ್ಟಿಯನ್ನ ಹೈಕಮಾಂಡ್ಗೆ ಕೊಟ್ಟಿದ್ರು ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ಬಹುಶಃ ಅದನ್ನ ಪರಿಶೀಲಿಸಿ ಇವತ್ತು ಮತ್ತೊಂದು ಪಟ್ಟಿಯನ್ನ ಕೊಟ್ಟಿರ್ಬೋದು, ಅಂದ್ರೆ ಪರೀಕ್ಷಿತ ಪಟ್ಟಿಯನ್ನ ಇವತ್ತು ಕೊಡುವಂತ ಸಾಧ್ಯತೆಗಳಿದಾವೆ. ಅದರಲ್ಲಿ ಬಹುತೇಕ ಒಂದು 25 ಜನಕ್ಕೆ ಮಾತ್ರ ಈಗ ಅವಕಾಶ ಕೊಡುವ ಸಾಧ್ಯತೆ ಇದೆ. ಯಾಕೆಂದ್ರೆ ಒಂದು 8 ಸ್ಥಾನಗಳನ್ನು ಉಳಿಸ್ಕೊಂಡ್ರಷ್ಟೇ ಈಗಿರುವಂತ ಬಿಜೆಪಿಯಲ್ಲಿ ಈಗ ಕಂಡುಬರ್ತಿರುವಂತ ಅಸಮಾಧಾನ, ಬಂಡಾಯ, ಭಿನ್ನಮತ ಇವನ್ನೆಲ್ಲವನ್ನ ತೆಹಬದಿಗೆ ತರಲಿಕ್ಕೆ ಸಾಧ್ಯ. ಅಂದ್ರೆ ನಿಮಗೂ ಕೊಡ್ತೀವಪ್ಪ ಮುಂದಿನ ದಿನದಲ್ಲಿ ಅಂತೇಳಿ ಅವರ ಮೂಗಿಗೆ ತುಪ್ಪ ಸವರ್ಲಿಕ್ಕೆ ಸಾಧ್ಯ. ಆ ಕಾರಣಕ್ಕೋಸ್ಕರ ಎಲ್ಲವನ್ನೂ ಹೀಗೆ ಮಾಡುವ ಸಾಧ್ಯತೆಗಳು ಬಹಳ ಬಹಳ ಕಡಿಮೆ. ಸೊ ಇನ್ನು ಈಗ ಯಾವ ರೀತಿ ಮಾಡ್ತಾರೆ ಅಂದ್ರೆ ಅದು ನಿಜಕ್ಕೂ ಕೂಡ ಬಹಳ ದೊಡ್ಡ ಸವಾಲು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ. ಒಂದ್ ಕಡೆ ಹೊಸಬರಿಗೆ ಕೊಡಬೇಕು, ಇನ್ನೊಂದು ಕಡೆ ಹಿರಿಯರನ್ನು ಇಟ್ಕೊಳ್ಬೇಕು, ಮತ್ತೆ ಈಗ ಹೊಸದಾಗಿ ಬಂದಿರುವಂತ ಕಾಂಗ್ರೆಸ್ ಮತ್ತು JDS ಇಂದ ಬಂದಿರುವಂತಹ ಆ ವಲಸೆ ಶಾಸಕರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಅವರಲ್ಲಿ ಕೆಲವರು ಕಳಂಕಿತರು ಅನ್ನುವಂತಹ ಪಟ್ಟಿಯನ್ನ ಒತ್ಕೊಂಡಿದ್ದಾರೆ. ಕಳಂಕಿತರು ಅನ್ನೋ ಪಟ್ಟಿಯನ್ನ ಅಂದ್ರೆ ಹಿಂದೆ ಕೂಡ ಅವ್ರ ಕೆಲವ್ರ ಬಗ್ಗೆ ಆಕ್ಷೇಪಗಳು ಅಸಮಾಧಾನಗಳು ಇದು ಆಗ ಸರ್ಕಾರ ರಚಿಸಲಿಕ್ಕೆ ಬೇಕಿತ್ತು, ಅವಕಾಶವನ್ನ ಮಾಡಿಕೊಟ್ರು, ಮತ್ತೆ ಪಕ್ಷಕ್ಕೆ ಕರ್ಕೊಂಡ್ಬಿಟ್ರು. ಈಗ ಕಳಂಕಿತರು ಅಂತ ಹೇಳ್ತಿದ್ದಾರೆ, ಅಂದ್ರೆ ಅವ್ರಿಗೆ ಸಚಿವ ಸ್ಥಾನವನ್ನ ತಪ್ಪಿಸ್ಲಿಕ್ಕೆ. ಇದೊಂಥರದ ಒಂದು ರೀತಿಯ ದ್ವಂದ್ವ ನೀತಿ. ಸೊ ಅದೇನೇ ಇರಲಿ, ಅವ್ರನ್ನ ಕೊಡಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ಅದೊಂದು ಪ್ರಶ್ನೆ ಇದೆ. ಮತ್ತೆ ಈ ಸರ್ಕಾರ ಅಂದ್ರೆ ಈಗ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ ಬಳಿಕ ಬಹಳ ನಿರೀಕ್ಷೆ ಇದೆ. ಹಿಂದಿನ ಸರ್ಕಾರದಲ್ಲಿ ಗೊಂದಲ ಇತ್ತು, ಅನಿಶ್ಚಿತತೆ ಇತ್ತು, ಭ್ರಷ್ಟಾಚಾರ, ಕುಟುಂಬದ ಹಸ್ತಕ್ಷೇಪ ಅನ್ನುವಂತ ನಾನಾ ಆರೋಪಗಳು ಕೇಳ್ಬರ್ತಿರೋದ್ರಿಂದ ಈಗೇನೋ ಒಂದು ಬದಲಾವಣೆ ಆಗ್ಬೋದು ಅನ್ನುವಂತ ನಿರೀಕ್ಷೆ ಬಹಳ ದಟ್ಟವಾಗಿ ಇದೆ. ಆ ಕಾರಣಕ್ಕೋಸ್ಕರ ಈಗ ಅಷ್ಟು ಜನರ ನಿರೀಕ್ಷೆಯನ್ನ ಫುಲ್ಫಿಲ್ ಮಾಡಬೇಕು ಅಂತಂದ್ರೆ ಒಳ್ಳೆ ಸರ್ಕಾರವನ್ನ ಕೊಡಬೇಕು. ಒಳ್ಳೆ ಸರ್ಕಾರವನ್ನ ಕೊಡಬೇಕು ಅಂತಂದ್ರೆ ಒಳ್ಳೆ ಟೀಮ್ ಇರಬೇಕು. ಒಳ್ಳೆ ಟೀಮ್ ಅಂದ್ರೆ ಒಳ್ಳೆಯ ಸಚಿವ ಸಂಪುಟ. ಸೊ ಹಾಗಾಗಿ ಆ ರೀತಿಯ ಒಂದು ಇದ್ದುದರಲ್ಲೇ ಒಳ್ಳೆಯ ಸಚಿವ ಸಂಪುಟವನ್ನ ರಚಿಸೋದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪಾಲಿಗೆ ಸವಾಲಿನ ಕೆಲಸ. ಸೊ ಈಗ ಅವರು ಹೈಕಮಾಂಡ್ ನಾಯಕರ ಮಾತು, ಯಡಿಯೂರಪ್ಪ ಅವರ ಮಾತು, RSS ನಾಯಕರ ಮಾತು, ಎಲ್ಲರ ಮಾತುಗಳನ್ನ ತೆಗೆದುಕೊಂಡು ಅಂತಿಮವಾಗಿ ಒಂದು ಸಚಿವ ಸಂಪುಟವನ್ನ ರಚಿಸಬೇಕಾಗುತ್ತೆ. ನಾಳೆ ಬಹುತೇಕ ಇದಕ್ಕೆ ಒಂದು ಅಂತಿಮ ಏನೋ ಗ್ರೀನ್ ಸಿಗ್ನಲ್ ಸಿಗುತ್ತೆ ಹೈಕಮಾಂಡ್ ಇಂದ ಅಂತ ಅನ್ಸುತ್ತೆ ಸೌಮ್ಯ. ಥ್ಯಾಂಕ್ ಯು ದರೇಶ್ ತಮ್ಮ ಇನ್ಫಾರ್ಮೇಶನ್ಗೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಮಾಹಿತಿಗೆ. ಇನ್ನು BSY ಅವರನ್ನ ದೂರ ಇಟ್ಟು ಸರ್ಕಾರ ರಚನೆ ಮಾಡೋದು ಕಷ್ಟ. ಸರ್ಕಾರಕ್ಕೆ ಕಷ್ಟ ಕಾಲ ಬಂದ್ರೆ ನಾನು ಸಪೋರ್ಟ್ ಮಾಡ್ತೀನಿ, ಆಶೀರ್ವಾದ ಪಡೆಯಲು ಬಂದ ಬೊಮ್ಮಾಯಿಗೆ ದೇವೇಗೌಡರು ಈ ರೀತಿ ಅಭಯವನ್ನ ಕೊಟ್ಟಿದ್ದಾರೆ. ಅವಧಿಗೂ ಮೊದಲೇ ಚುನಾವಣೆಗೆ ಹೋಗುವ ಆಸೆ ನಮ್ಗಿಲ್ಲ. ಪಂಚಾಯಿತಿ ಚುನಾವಣೆ ಬಳಿಕವೇ ವಿಧಾನಸಭೆ ಚುನಾವಣೆ ನಡೆಯುತ್ತೆ, ಅವಧಿಗೂ ಮೊದಲೇ ಚುನಾವಣೆ ಬರಲ್ಲ ಅಂತ ದೇವೇಗೌಡರು ಹೇಳಿದ್ದಾರೆ. ದೇವೇಗೌಡರನ್ನ ಮೀಟ್ ಮಾಡೋದಕ್ಕೆ ಮಧ್ಯಾಹ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೋಗಿದ್ರು. ಆ ಸಂದರ್ಭದಲ್ಲಿ ಈ ರೀತಿಯ ಒಂದು ಅಭಯವನ್ನ ಕೊಟ್ಟಿದ್ದಾರೆ. ಇನ್ನು ಬಸವರಾಜ ಬೊಮ್ಮಾಯಿ ಅವರು ಕೂಡ ಜನತಾ ಪರಿವಾರದಿಂದ ಬಂದಂಥವರು, ಹಾಗಾಗಿ ಅವರ ಬಗ್ಗೆ ಒಂದಷ್ಟು ಪಾಸಿಟಿವ್ ಮಾತುಗಳನ್ನು ಆಡಿದ್ದಾರೆ ದೇವೇಗೌಡರು. BSY ಅವರನ್ನ ದೂರ ಇಟ್ಟು ಸಂಪುಟವನ್ನ ರಚನೆ ಮಾಡೋದು ಕಷ್ಟ, ಕಷ್ಟ ಕಾಲ ಬಂದ್ರೆ ಸರ್ಕಾರಕ್ಕೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಯಡಿಯೂರಪ್ಪನವರ ಆಶೀರ್ವಾದನೂ ಬಸವರಾಜ ಬೊಮ್ಮಾಯಿ ಇದೆ, ಆದ್ರೆ ಯಡಿಯೂರಪ್ಪನ ದೂರ ಇಟ್ಟು ಮಾಡ್ತೇವೆ ಗೊತ್ತ. ನಾವು ಈ ಸರ್ಕಾರ ಕಷ್ಟಕಾಲ ಬಂದಾಗ ಸಹಕಾರ
ನನ್ನ ಭಾವನೆ. ನಾವು ಚುನಾವಣೆಗೆ 2023 ಮುಂಚೆ ಹೋಗಬೇಕು ಅನ್ನೋ ಹೆಬ್ಬಯಕೆ ಇಲ್ಲ ನನಗೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಎಲ್ಲ ಇವೆಲ್ಲ ಎಲೆಕ್ಷನ್ ಮುಗಿಬೇಕು. ಅದು 2022 ಮುಗಿದು ಹೋಗುತ್ತೆ. ಆಚೆ ಮುಂದೆ 8-9 ತಿಂಗಳು 2023 ಚುನಾವಣೆ. ಅದರಿಂದ ಈ ಚುನಾವಣೆ ಹೋಗಬೇಕು ಅನ್ನೋ ಹಠ ಯಾರಿಗೂ ಇದ್ದಾಗ ನಾವಂತೂ ಆ ರೀತಿ ಯೋಚನೆ ಮಾಡಿ. ಧೀಮಂತ ನಾಯಕರು, ಮಾಜಿ ಪ್ರಧಾನಮಂತ್ರಿಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆಯವರ ಜೊತೆಗೆ ಅತ್ಯಂತ ಆತ್ಮೀಯವಾಗಿ ಒಟ್ಟಿಗೆ ರಾಜಕಾರಣ ಮಾಡಿದಂಥವರು ಸನ್ಮಾನ್ಯ ಶ್ರೀ ಎಸ್ ಡಿ ದೇವೇಗೌಡ ಸಾಹೇಬರನ್ನ ಆಶೀರ್ವಾದ ತೋರಕ್ಕೆ ಬಂದಿದ್ದೆ. ರಾಜ್ಯದ ವಿಷಯ ಬಂದಾಗ ನನ್ನ ಸಂಪೂರ್ಣವಾದಂತಹ ಸಹಕಾರ ಇರ್ತದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ರಾಜ್ಯದ ವಿಷಯ ಬಂದಾಗ ಅದು ನೆಲ ಜಲ ಇರಬಹುದು ಅಥವಾ ಜನರದ್ದು ಇರಬಹುದು, ಅದನ್ನು ಹಲವಾರು ಬಾರಿ ಮಾರ್ಗದರ್ಶನ ಮಾಡಿ ಹಿಂದೆ ನೀರಾವರಿ ಸಚಿವರಿದ್ದಾಗೂ ಕೂಡ ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಆ ವಿಷಯಗಳು ಬಂದಾಗ ನಾನು ಮತ್ತೆ ಬರ್ತೇನೆ. ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟ ಇತ್ತೀಚೆಗೆ ಜೆಡಿಎಸ್ ಅವರು ಸಹ ಒಂದು ಹೋರಾಟವನ್ನು ನನ್ನೆಲ್ಲ ಗಮನದಲ್ಲಿದೆ. ಕುಮಾರಸ್ವಾಮಿಯವರು ಪಾದಯಾತ್ರೆ ಮಾಡುವಂಥದ್ದು, ಅದರ ಮಹತ್ವ ಎಲ್ಲ ಗಮನದಲ್ಲಿದೆ. ಬರುವಂಥ ದಿನಗಳಲ್ಲಿ ಸರ್ವಪಕ್ಷ, ಇದು ರಾಜ್ಯದ ವಿಷಯ ಬಂದಾಗ, ನೆಲದಿನ ವಿಷಯ ಬಂದಾಗ ನಾವೆಲ್ಲರೂ ಒಂದು. ಅವರೆಲ್ಲ ಸಿಎಂ ಬೊಮ್ಮಾಯಿ ಅವರ ಸಿಎಂ ಅವಧಿ ಕೇವಲ 6 ತಿಂಗಳ. 6 ತಿಂಗಳಾಗುತ್ತಲೇ ಬದಲಾಗ್ತಾರ ರಾಜ್ಯದ ಸಿಎಂ. ಬಳ್ಳಾರಿಯ ಮೈಲಾರ ಲಿಂಗೇಶ್ವರನ ಭವಿಷ್ಯವಾಣಿ ಇದು. ಕರ್ನಾಟಕದ ರಾಜ್ಯದ ಗದ್ದುಗೆ ಏರಲಿದ್ದಾರಂತೆ ಗಡ್ಡಾಧಾರಿ ವ್ಯಕ್ತಿ. ಮಾರ್ಚ್ ತಿಂಗಳಲ್ಲಿ ಗಡ್ಡಾಧಾರಿ ವ್ಯಕ್ತಿ ಸಿಎಂ ಆಗ್ತಾರೆ ಅಂತ ಮೈಲಾರ ಲಿಂಗೇಶ್ವರನ ಭವಿಷ್ಯವಾಣಿ ನುಡಿದಿರುವಂಥದ್ದು. ಧರ್ಮಕರ್ತ ವೆಂಕಯ್ಯಪ್ಪ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ಮೈಲಾರ ಲಿಂಗೇಶ್ವರನ ಭವಿಷ್ಯವಾಣಿ ಎಂದೂ ಸುಳ್ಳಾಗಲ್ಲ ಅನ್ನುವಂಥ ಒಂದು ಪ್ರತೀತಿ ಇದೆ. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಸುಕ್ಷೇತ್ರ ಮೈಲಾರದ ಧರ್ಮಕರ್ತರು ಈ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ. ಮಾರ್ಚ್ನ ನಂತರ ಸಿಎಂ ಚೇಂಜ್ ಆಗ್ತಾರೆ, ಗಡ್ಡಾದಾರಿ ವ್ಯಕ್ತಿ ಮುಂದಿನ ಸಿಎಂ ಆಗ್ತಾರೆ, ಸಿಎಂ ಗದ್ದುಗೆಯನ್ನು ಏರಲಿದ್ದಾರೆ ಅನ್ನುವಂಥ ಭವಿಷ್ಯವನ್ನ ನುಡಿದಿದ್ದಾರೆ. ರಾಜಕಾರಣದಲ್ಲಿ ಮೈಲಾರ ವಾಣಿಯ ಭವಿಷ್ಯ ಈ ವರ್ಷ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು 7 ತಿಂಗಳ ಕಾಲ ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿಯಬಹುದು ಅಂತಕ್ಕಂಥದ್ದು ಈ ಭವಿಷ್ಯವಾಣಿಯಿಂದ ತಿಳಿದು ಬರ್ತಾ ಇದೆ. ತದನಂತರ ಇದೇ ಸರ್ಕಾರದ, ಇದೇ ಪಕ್ಷದ ಮತ್ತೊಬ್ಬ ಮುಖ್ಯಮಂತ್ರಿ ಆಗುವಂಥ ಸಂಭವ ಇದೆ. ಅವರು ಮುಂದೆ ಬರ್ತಕ್ಕಂಥವರು ಗಡ್ಡಧಾರಿಗಳಾಗಿರ್ತಾರೆ. ಗಡ್ಡವನ್ನು ಬಿಟ್ಟುಕೊಂಡು ಇರ್ತಕ್ಕಂಥ ಒಬ್ಬ ವ್ಯಕ್ತಿ 3ನೇ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದ ರಾಜಭಾರವನ್ನು ಮಾಡತಕ್ಕಂಥದ್ದು ಈ ಭವಿಷ್ಯದಿಂದ ತಿಳಿದು ಬರ್ತಾ ಇದೆ. ಇನ್ಸೈಡ್ ಸ್ಟೋರಿ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ. ಉತ್ತರ ಕರ್ನಾಟಕದಲ್ಲಿ ಇನ್ನೂ ನಿಂತಿಲ್ಲ ಪ್ರವಾಹ, ಬೀದಿಗೆ ಬಿದ್ದಿದೆ ಜನರ ಬದುಕು. ಕೇಳೋರೇ ಇಲ್ಲ, ಏಕಾಂಗಿ ಸಿಎಂ, ಸಂಪುಟ ರಚನೆಯೇ ಇಲ್ಲ, ಜನಸಾಮಾನ್ಯರ ಗೋಳು ಕೇಳೋರೇ ಇಲ್ಲದಂತಾಗಿದೆ. ಸರ್ಕಾರಕ್ಕೆ ದಿಕ್ಕಿಲ್ಲ ಅಂತ ಜನ ಶಾಪ ಹಾಕ್ತಿದ್ದಾರೆ. ಇನ್ನೂ ಕೂಡ ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ತಾ ಇಲ್ಲ. ಇಲ್ಲಿ ಜನರಿಗೆ ಅಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದ್ರು ಕೂಡ ಅಲ್ಲಿ ಮಂತ್ರಿಗಿರಿಗಾಗಿ ಶಾಸಕರು ಲಾಭಿ ಮಾಡೋದರಲ್ಲಿ ಬ್ಯುಸಿಯಾಗಿದ್ದಾರೆ. ಒಂದ್ ಕಡೆ ಪ್ರವಾಹ, ಮನೆ ಕಳ್ಕೊಂಡು ಜನ ಬೀದಿ ಪಾಲಾಗಿದ್ದಾರೆ. ಇನ್ನೊಂದ್ ಕಡೆ ಕೊಟ್ಟ ಸಾಲವನ್ನ ವಾಪಸ್ ಕೊಡಿ ಅಂತ ಖಾಸಗಿ ಫೈನಾನ್ಸ್ನವರು ಹೆಚ್ಚು ಕಾಟ ಕೊಡ್ತಾ ಇದ್ದಾರಂತೆ. ಚಿಕ್ಕೋಡಿಯಲ್ಲಿ ಇಂಥದ್ದೊಂದು ಅಮಾನವೀಯ ಘಟನೆಗಳು ನಡೀತಾ ಇದೆ. ಖಾಸಗಿ ಫೈನಾನ್ಸ್ಗಳ ಕಿರುಕುಳಕ್ಕೆ ಬೇಸತ್ತು ಕಣ್ಣೀರಿಟ್ಟಿದ್ದಾಳೆ ಸಂತ್ರಸ್ತ ಮಹಿಳೆ. ಮನೆಗಳಿಗೆ ನೀರು ನುಗ್ಗಿ ಕಾಳಜಿ ಕೇಂದ್ರಕ್ಕೆ ಬಂದಿದ್ದೇವೆ, ಇಲ್ಲಿಯೂ ಬಂದು ದುಡಿಮೆ ಇಲ್ಲದ ವೇಳೆ ಹಣ ಕಟ್ಟು ಅಂತಿದ್ದಾರೆ, ಇಲ್ಲವಾದಲ್ಲಿ ಬಡ್ಡಿ ಸಮೇತ ಮುಂದಿನ ತಿಂಗಳು ಕಟ್ಟಬೇಕಾಗುತ್ತೆ ಅಂತ ಬೆದರಿಕೆ ಹಾಕ್ತಾರೆ. ನಾವು ಎಲ್ಲಿಗೆ ಹೋಗೋಣ ಅಂತ ಮಹಿಳೆ ಕಣ್ಣೀರಿಟ್ಟಿದ್ದಾಳೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸದ್ದಿ ಗ್ರಾಮದ ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರು ಹಿಡಿ ಶಾಪ ಹಾಕಿದ್ದಾರೆ. ನೋಡ್ರಿ, ಗಾಳಿಯಾಗ್ರಿ ನಮಗೆ ಹೆಂಗ್ರಿ, ಪಾಟಿಗೆ ಬರ್ತೈತ್ರಿ, ಪಾಟಿಗೆ ಬರ್ತೈತ್ರಿ, ಪರಿಹಾರ ಇಲ್ರಿ, ಈ ಸಂಘದವ್ರು ಏನತ್ತಾರ ನಿಮಗೆ ರೊಕ್ಕ ತುಂಬಬೇಕ್ರಿ, ಇದ್ದದ ಬಂಗಾರ ಅದ ಹೊಟ್ಟರಿ.
ಇನ್ನು ನೆರೆ ಪ್ರವಾಹದಿಂದ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಏನೆಲ್ಲ ನಷ್ಟಗಳು ಸಂಭವಿಸಿದೆ, ಅಲ್ಲಿನ ಜನರ ಗೋಳೇನು, ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕೃಷ್ಣಾ ಪ್ರವಾಹಕ್ಕೆ ಬೆಳಗಾವಿ ಜಿಲ್ಲೆ ತತ್ತರಿಸಿದೆ. ಚಿಕ್ಕೋಡಿ ಭಾಗದ 45 ಹಳ್ಳಿಗಳು ಜಲಾವೃತ ಆಗಿದೆ. ಪ್ರವಾಹ ತಗ್ಗಿದ ಬಳಿಕ ತಮ್ಮ ತಮ್ಮ ಗ್ರಾಮಗಳತ್ತ ಜನ ಮರಳ್ತಾ ಇದ್ದಾರೆ. ಪ್ರವಾಹ ಮಾಡಿರುವ ಹಾನಿ ಕಂಡು ಗ್ರಾಮಗಳಲ್ಲಿ ಜನರು ಕಣ್ಣೀರು ಹಾಕಿದ್ದಾರೆ. ಕಾಗವಾಡ ತಾಲೂಕಿನ ಜುಗುಳು ಗ್ರಾಮ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು. ಜುಗುಳ ಗ್ರಾಮ ಸುಮಾರು 500ಕ್ಕೂ ಹೆಚ್ಚು ಮನೆಗಳು ನೆಲಸಮ ಆಗಿದೆ. ರಸ್ತೆ ಬದಿಯಲ್ಲೇ ಜನರು ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತುತ್ತು ಅನ್ನಕ್ಕೂ ಜನ ಪರದಾಡುವ ಪರಿಸ್ಥಿತಿ ಇದೆ. ಸೊ ಜುಗುಳ ಗ್ರಾಮದಲ್ಲಿ ವರುಣನ ಅವಾಂತರ ಯಾವ ರೀತಿ ಆಗಿದೆ ಅನ್ನುವಂಥ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಅಕ್ಷರಶಃ ಕಣ್ಣೀರು ತರಿಸ್ತಾ ಇದೆ ಆ ಭಾಗದ ಜನರಲ್ಲಿ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ವಾಕ್ ಥ್ರೂ ಮಾಡಿದ್ದಾರೆ. ಅಲ್ಲಿನ ಜನರ ಕಷ್ಟದ ಬಗ್ಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ. ಪ್ರವಾಹ ಬಂದು ಹೋದ್ಮೇಲೆ ಸದ್ಯ ಗ್ರಾಮಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ದೃಶ್ಯಗಳ ಮೂಲಕ ಒಂದು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನೊಂದು ದೃಶ್ಯಗಳನ್ನ ನಾವು ತೋರಿಸ್ತಾ ಇದ್ದೀವಿ. ಇದು ಬಂದುಬಿಟ್ಟು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಜುಗುಳು ಗ್ರಾಮದ ದೃಶ್ಯಗಳಿದ್ದಾವೆ ಇವು. ಈ ಒಂದು ಗ್ರಾಮದಲ್ಲಿ ಸುಮಾರು 5000ಕ್ಕೂ ಹೆಚ್ಚಿನ ಏನಂತಂದರೆ ಮನೆಗಳಿದ್ದಾವೆ. ಅದರಲ್ಲಿ ಸುಮಾರು ಈಗ 500ಕ್ಕೂ ಹೆಚ್ಚು ಮನೆಗಳು ಏನಂತಾರೆ ಸಂಪೂರ್ಣವಾಗಿ ನೆಲಸಮಗೊಂಡಿರ್ತಕ್ಕಂಥದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿ ಪ್ರವಾಹದ ಹೊಡೆತಕ್ಕೆ ಏನಂತಂದರೆ ದೊಡ್ಡ ದೊಡ್ಡ ಮನೆಗಳು ಈಗ ನೆಲ ಕಚ್ಚಿರ್ತಕ್ಕಂಥದ್ದು, ಸಂಪೂರ್ಣ ಗೋಡೆಗಳು ಕೆಳಗಡೆ ಬಿದ್ದು ಹೋಗಿದ್ದಾವೆ, ಮನೆಗಳಲ್ಲಿರ್ತಕ್ಕಂಥ ವಸ್ತುಗಳು ಏನಂತಂದರೆ ಆ ಪ್ರವಾಹದ ರಭಸಕ್ಕೆ ಕೊಚ್ಕೊಂಡು ಹೋಗಿದ್ದಾವೆ, ಒಂದಷ್ಟು ಉಳಿ ಬೆಳೆದ ವಸ್ತುಗಳು ಏನಂತಂದರೆ ಅಲ್ಲಲ್ಲಿಗೆ ಉಳ್ಕೊಂಡಿದ್ದಾವೆ. ಜನ ಕೂಡ ಹೇಳ್ತಾ ಇದ್ರು ಏನಂತಂದರೆ ನೀರು ಹೆಚ್ಚಾದಂಥ ಸಂದರ್ಭದಲ್ಲಿ ನಾವು ಜಾಸ್ತಿ ವಸ್ತುಗಳನ್ನು ಕೂಡ ಏನಂತಂದರೆ ಕಾಳಜಿ ಕೇಂದ್ರಗಳಿಗೆ ತೊಗೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಗ್ರಾಮವನ್ನು ತೊರೆದಿದ್ವಿ. ಬಂದು ನೋಡೋ ಅಷ್ಟೊತ್ತಿಗಾಗಲೇ ಏನಂತಂದರೆ ಇಡೀ ಏನಂತಾರೆ ಮನೇಲಿರ್ತಕ್ಕಂಥ ವಸ್ತುಗಳು ಕೂಡ ಮನೆಗಳು ಬಿದ್ದು ನೀರಿನ ರಭಸಕ್ಕೆ ಕೊಚ್ಕೊಂಡು ಹೋಗಿದ್ದಾವೆ. ಯಾವ ರೀತಿ ಪರಿಸ್ಥಿತಿ ಇದೆ ಸದ್ಯದ ಮಟ್ಟಿಗೆ ಅನ್ನೋದು ಮಾತಾಡ್ಸೋಣ. ಈಗ ಅವರ ನಿಮ್ಮೂರ ಎಷ್ಟು ಪ್ರಮಾಣದಾಗ ಮುಣಗಿತ್ರಿ, ಏನೇನಾಗೈತಿ? ಯಾನ್ ರೀ, ನಮ್ದು ಎಲ್ಲ ಹೊಳೆಯಂದು ಬಿದ್ದು ಹೋಗಿದಾವು. ಒಂದು ವರ್ಷ ಬಿದ್ದಿದ್ದಾಗ ನಮಗೆ ಮಾಡಿದಿಲ್ಲ. ಈಗೆಲ್ಲ ಲುಸ್ಕನ ಅದು ಗಂಜಿ ಕೇಂದ್ರದಾಗ ಹೋಗಿ ಕುಯ್ದೇವು. ನಮ್ಗೆ ಅದಾರ ಇಲ್ರಿ ಈಗ ಯಾತ್ರದ. ಮತ್ತು ಯಾವ್ದು ಬದ್ರ ಬಿ ಮಾಡಿದಿಲ್ಲ ನಮ್ಗೆ ಅವಾಗ. ಮತ್ತು ಇಂಥದ್ದೆಲ್ಲ ಮಾಡ್ಕೊತ ಬಂದ್ರಿ. ಮತ್ತು ಈಗ ನಮಗೆ ಬೇಕೇನು ಬೇಡ್ರಿ ಅನ್ನ, ನಮ್ಗೆ ಅನ್ನಾಜ್ರೆ ಬೇಕೇನು ಬೇಡ್ರಿ. 10,000 ರೂಪಾಯಿ ಅವು ಬಿ ಇಲ್ರಿ, ಏನೇ ಇಲ್ರಿ. ನಾವು ದುಡ್ದು ತಿನ್ನೋದ್ರಿ, ಹೊಲಮನ್ನದಾಗೆಲ್ಲ ನೀರು ನೀದಾರಿ. ಈಗ ನಾವು ಎಲ್ಲಿದೆ ಅಂತ ತಿನ್ನೋದ್ರಿ. ಈಗ ಈಗ ಭಾಳಷ್ಟು ಅಂದ್ರೆ 500 ಮನೆಗಳು ಬಿದ್ದಾವ ಅಂತ ಹೇಳಿದ್ರು ನಾವು. ಈಗ 500 ಮನೆಗಳ ಪರಿಸ್ಥಿತಿ ಅಷ್ಟೇ ಅಲ್ಲ, ಈಗ ಬೇರೆ ಎಲ್ಲರದು ಒಂದು ರೀತಿ ನೋಡಿದ್ರೆ ಅಂದ್ರೆ ಈಗ ಮನೆಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಲಿ ಅದ್ಯಾವ್ದ್ರು ಈಗ ತಾಲೂಕು ಆಡಳಿತದವ್ರು ಬಂದು ಮನೆ ಸರ್ವೆ ಅಂತ ಏನು ಮಾಡಿದಾರೆ ಏನು ರೀ? ಇಲ್ರಿ, ಬಂದಿಲ್ರಿ, ಏರ ಬಂದಿಲ್ರಿ ಅಣ್ಣ, ಏರ ಬಂದಿಲ್ಲ, ಏನಿಲ್ಲ. ಒಟ್ಟಿಗೆ ನಾವು ಗಪ್ಪ ಕಾರ ಇದೀವಿ ನೋಡ್ರಿ. ಏನಿನ್ನ ಯಾರು ಬಂದಿಲ್ಲ ಏನಿಲ್ಲ, ಅಲ್ಲೇ ಗಂಜಿ ಕೇಂದ್ರದಾಗ ಇದೀವಿ. ಸುಮ್ಮ ನೋಡಿ ಬರ್ಬೇಕತ್ತ, ಏನ್ರ ನೋಡಿ ಬರ್ಬೇಕತ್ತ ಬರ್ಕದಿರಿ. ಲೋಹಿತ್, News18 ಕನ್ನಡ, ಚಿಕ್ಕೋಡಿ. ಇನ್ನು ಕೃಷ್ಣಾ ನದಿ ಪ್ರವಾಹಕ್ಕೆ ರಾಯಚೂರು ಜಿಲ್ಲೆ ತತ್ತರಿಸಿ ಹೋಗ್ತಾ ಇದೆ. ನದಿಗಳಂತಾಗಿದೆ ಜಿಲ್ಲೆಯ ಜಮೀನುಗಳು. ನದಿ ತೀರದ 100 ಎಕರೆ ಜಮೀನಿನಲ್ಲಿ ಮೊಣಕಾಲ್ ತನಕ ನೀರು ಬಂದಿದೆ. ರಾಯಚೂರು ತಾಲೂಕಿನ ಕಾಡ್ಲೂರು, ಗುರುಜಾಪುರ, ಅರಶಿಗಿಣಿ ರೈತರ ಜಮೀನು ಜಲಾವೃತವಾಗಿದ್ದು ರೈತರು ಕಣ್ಣೀರಿಡ್ತಿದ್ದಾರೆ. ಗುರುಜಾಪುರ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಕೃಷ್ಣಾ ನದಿಗೆ ಬಸವಸಾಗರ ಜಲಾಶಯದಿಂದ ಹೆಚ್ಚುವರಿ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಈ ಅನಾಹುತ ಸಂಭವಿಸಿದೆ. ಸಹಾಯಕ್ಕೆ ಧಾವಿಸುವಂತೆ ಸರ್ಕಾರ ಜನಪ್ರತಿನಿಧಿಗಳಿಗೆ ಸಂತ್ರಸ್ತರು ಒತ್ತಾಯ ಮಾಡುತ್ತಿದ್ದಾರೆ. ಬಸವಸಾಗರ ಜಲಾಶಯದಿಂದ 4.60 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಇವತ್ತು ಕೃಷ್ಣಾ ನದಿಗೆ ಹರಿಬಿಟ್ಟಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ರಾಯಚೂರು ತಾಲೂಕಿನ ಅನೇಕ ಗ್ರಾಮಗಳ ಜಮೀನುಗಳು ಜಲಾವೃತವಾಗಿವೆ. ನಾವಿವತ್ತು ರಾಯಚೂರು ತಾಲೂಕಿನ ಏನು ಗುರ್ಜಾಪುರ ಅಂತ ಏನು ಕರಿತೀವಿ, ಆ ಗುರ್ಜಾಪುರ ಒಂದು ಬ್ರಿಡ್ಜ್ ಸಮೀಪ ಇದ್ದೀವಿ. ನನ್ನ ಎಡಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು, ಇದೇ ಕೃಷ್ಣಾ ನದಿ. ಕೃಷ್ಣಾ ನದಿ ಭೋರ್ಗರಿತವಾಗಿ ಹರಿತಿರ್ತಕ್ಕಂತಹ ಈ ನೀರು ಈ ಗುರ್ಜಾಪುರ ಬ್ರಿಡ್ಜನ್ನು ಸಂಪೂರ್ಣವಾಗಿ ಮುಳುಗಡೆಗೊಳಿಸಿದೆ. ನಿಮಗೀಗ ಕಾಣಿಸ್ತಾ ಇರಬಹುದು ದೇವದುರ್ಗ ತಾಲೂಕು ಮತ್ತು ರಾಯಚೂರು ತಾಲೂಕು ಮತ್ತು ಯಾದಗಿರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸ್ತಕ್ಕಂತಹ ಸೇತುವೆ ಇದಾಗಿದ್ದು ಇಲ್ಲಿನ ಅನೇಕ ಜನ ಆ ಕಡೆಗೆ ಪ್ರಯಾಣವನ್ನು ಮಾಡ್ತಿರ್ತಾರೆ. ಆದರೆ ಇವತ್ತು ಕೃಷ್ಣಾ ನದಿಗೆ ಹೆಚ್ಚುವರಿ ನೀರನ್ನು ಬಿಟ್ಟಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಆ ಬ್ರಿಡ್ಜ್ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಅದೇ ರೀತಿಯಾಗಿ ಕೃಷ್ಣಾ ನದಿಯ ಅಕ್ಕಪಕ್ಕದ ಜಮೀನುಗಳು ನಿಮಗೆ ಈಗ ಕಾಣಿಸ್ತಾ ಇರಬಹುದು ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಭತ್ತ ಬೆಳೆದಂತಹ ಬೆಳೆಗಾರರು ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ. ಅವರು ಬೆಳೆದಂತಹ ಏನು ಭತ್ತದ ಬೆಳೆಯಲ್ಲಿ ಮೊಣಕಾಲು ತನಕ ನೀರು ನಿಂತಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಆ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಸಂಪೂರ್ಣವಾಗಿ ಒಂದು 100,000 ರೂಪಾಯಿ ವೆಚ್ಚ ಮಾಡಿ ಇವತ್ತು ಭತ್ತವನ್ನು ಬೆಳೆದಿರತಕ್ಕಂಥ ರೈತರು ಈ ಒಂದು ಕೃಷ್ಣಾ ನದಿಯ ನೀರಿನಿಂದ ಒಂದು ಪ್ರವಾಹದ ಭೀತಿಯಿಂದ ಇವತ್ತು ಜಮೀನಿನಲ್ಲಿ ಬೆಳೆದಂತಹ ಬೆಳೆಯಿಂದ ಏನು ನಾಶವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಂಗಾಲಾಗಿದ್ದಾರೆ. ಇದು ರಾಯಚೂರು ತಾಲೂಕಿನ ಏನು ಕಾಡ್ಲೂರು ಗ್ರಾಮ ಪಂಚಾಯಿತಿ ಭಾಗದಲ್ಲಿ ಬರತಕ್ಕಂತಹ ರೈತರ ಒಂದು ಅಳಲು. ಸರ್ಕಾರ ಈ ಕೂಡಲೇ ಈ ರೈತರ ಅಳಲಿಗೆ ಧ್ವನಿಯಾಗಬೇಕಾಗಿದೆ. ರಾಯಚೂರಿನಿಂದ ವಿಶ್ವನಾಥ್ ಉಗಾರ್, News18 ಕನ್ನಡ.
ಯಾದಗಿರಿಯಲ್ಲೂ ಅಪಾರ ಪ್ರಮಾಣದ ಬೆಳೆ ಹಾನಿ ಸಂಭವಿಸಿದೆ. ಸುರಪುರ ತಾಲೂಕಿನಲ್ಲಿ ಜಮೀನುಗಳಿಗೆ ನೀರು ನುಗ್ಗಿದೆ. ಕೃಷ್ಣಾ ನದಿ ಪ್ರವಾಹದಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ. ಹೆಮನೂರು ಗ್ರಾಮದ ಸಂಪರ್ಕ ಸೇತುವೆ ಜಲಾವೃತವಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿಪಾಟೀಲ್ ಗ್ರೌಂಡ್ ರಿಪೋರ್ಟ್ ಕೊಡುತ್ತಾರೆ, ಬನ್ನಿ ನೋಡೋಣ. ಕೃಷ್ಣಾ ನದಿಯ ಅಬ್ಬರಕ್ಕೆ ಈಗಲೇ ನದಿ ತೀರದ ಜನರು ಕೂಡ ಮತ್ತೆ ನಲಗಿ ಹೋಗುವಂತ ಇದೆ. ಕೃಷ್ಣಾ ನದಿ ಪ್ರವಾಹದಿಂದ ಈಗಲೇ ನದಿ ತೀರದಲ್ಲಿ ಕೂಡ ಆತಂಕ ಕೂಡ ಎದುರಾಗಿದೆ. ಈಗಲೇ ನಾವು ಖುದ್ದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕರ್ನಾಳ ಗ್ರಾಮದ ಕೃಷ್ಣಾ ನದಿ ತೀರದಲ್ಲಿ ಇದ್ದೀವಿ. ಖುದ್ದು ಇಲ್ಲಿ ನೋಡಬಹುದು, ಏನು ಕರ್ನಾಳ ಗ್ರಾಮದ ಕೃಷ್ಣಾ ನದಿ ತೀರದಲ್ಲಿ ಇದ್ದೀವಿ. ಖುದ್ದು ಈಗಲೇ ಇಲ್ಲಿ ನದಿ ತೀರದಲ್ಲಿ ಕೂಡ ಜಾಗದಲ್ಲಿ ಕೂಡ ಮುಳುಗಿ ಹೋಗಿದೆ. ಎಲ್ಲ ಒಂದ್ ಕಡೆ ಇದೇ ಕರ್ನಾಳ ಗ್ರಾಮಕ್ಕೆ ನೀರು ಪೂರೈಕೆ ಆಗುವಂತ ಜಾಕ್ವೆಲ್ ಪ್ರದೇಶ. ಕೃಷ್ಣಾ ನದಿ ಬಸವಸಾಗರ ಜಲಾಶಯದಿಂದ ಈಗಲೇ 4,20,000 ಕ್ಯೂಸೆಕ್ ನೀರು ಹರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ಕೂಡ ಈ ಜಾಕ್ವೆಲ್ ಪ್ರದೇಶ ಕೂಡ ಮುಳುಗಡೆ ಆಗಿದೆ. ಅದೇ ರೀತಿಯಾಗಿ ಕೃಷ್ಣಾ ನದಿ ತೀರದ 16 ಗ್ರಾಮಗಳು ಕೂಡ ಮುಳುಗಡೆ ಭೀತಿ ಕೂಡ ಎದುರಿಸ್ತಾ ಇದ್ದಾವೆ. ಈಗಲೇ ನದಿ ತೀರಕ್ಕೆ ಜನರು ಕೂಡ ತೆರಳಬಾರದೆಂದು ಜಿಲ್ಲಾಧಿಕಾರಿಗಳು ಕೂಡ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪ್ರಮುಖವಾಗಿ ಕೃಷ್ಣಾ ನದಿಯ ಪ್ರವಾಹದಿಂದ ಹೆಮ್ಮೂರು ಗ್ರಾಮಕ್ಕೆ ತೆರಳುವಂತಹ ಸಂಪರ್ಕ ಸೇತುವೆ ಕೂಡ ಜಲವೃತವಾಗಿ ಸಂಪರ್ಕ ಕೂಡ ಕಳೆದುಕೊಂಡಿದೆ. ಮಾಡ್ಬೇಕಂತ ಜಾಕೋಲ್ ಎಲ್ಲ ಬಂದಾಗ ಏನ್ ಮಾಡ್ಬೇಕು? ಏನಿಲ್ಲ, ಟ್ಯಾಂಕರ್ ನೀರು ಸಪ್ಲೈ ಮಾಡತಕ್ಕಂತ ಕೆಲಸ ಮಾಡಿದ್ರೆ ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ರೋಗ ರುಜಿನಿಗೆಲ್ಲ ಕೊರೋನಾ ಬರ್ಬೋದು, ಮತ್ತೆ ಎಲ್ಲ ಡೆಂಗ್ಯೂ ಬರ್ತಕ್ಕಂತ ಅವಕಾಶಗಳು ಬಹಳ ಅದಾವೆ. ದಯವಿಟ್ಟು ಇದೆಲ್ಲ ಹೆಲ್ತ್ನವರು ಮತ್ತು ಅಗ್ರಿಕಲ್ಚರ್ ಸರ್ವೆ ಮಾಡಿ ಅವರಿಗೆಲ್ಲ ಪರಿಹಾರ ಕೊಡಿಸ್ತಕ್ಕಂತ ಕೆಲಸ ಮಾಡಬೇಕು. ಯಾಕಂದ್ರೆ 2019 ರೈತರಿಗೆ ಬಂದ ಸಂದರ್ಭದಲ್ಲಿ ರೈತರ ಖಾತೆಗೆ ಸರಿಯಾದ ರೊಕ್ಕ ಬಂದಿಲ್ಲ. ಈ ಸಲ ಕೂತ ಅಲ್ಲೇ ಇತ್ತು, ಸರ್ವೆ ಮಾಡಿ ಅವ್ರವ್ರು ಯಾರ್ಯಾರ ಖಾತೆ ಒಳಗೆ ಒಂದನ್ನು ಮಾಡಿಸಿ ಅವ್ರಿಗೆ ಪರಿಹಾರ ಕೊಡಿಸ್ತಕ್ಕಂತ ಕೆಲಸ ಮಾಡಿದ್ರೆ ರೈತರಿಗೆ ಅನುಕೂಲ. ಇಲ್ಲಿನ ಸ್ಥಳೀಯರ ಮಾತು ನಗಮಲೆ ಬಳಿ ನಿಜಕಂಡ ಯಾದಗಿರಿ. ನ್ಯೂಸ್ 18 ವರದಿ ಬಳಿಕ ಶಾಸಕರು ಎಚ್ಚೆತ್ತುಕೊಂಡಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಶಾಸಕ ವೆಂಕಟ್ ರೆಡ್ಡಿ ಮುದ್ನಾಳ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ರು. ಯಾದಗಿರಿಯ ವಿವಿಧ ಗ್ರಾಮಗಳಿಗೆ ಶಾಸಕರು ಭೇಟಿ ನೀಡಿದ್ದಾರೆ. ಕೃಷ್ಣಾ ನದಿಯಿಂದ ಆದ ಹಾನಿಯ ಬಗ್ಗೆ ಪರಿಶೀಲನೆ ಮಾಡಿದ್ರು. ರೈತರ ಸಂಕಷ್ಟವನ್ನು ಆಲಿಸಿದ ಶಾಸಕ ವೆಂಕಟ್ ರೆಡ್ಡಿ ಮುದ್ನಾಳ್ ಪರಿಹಾರ ಕಲ್ಪಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದಕ್ಕೂ ಮುನ್ನ ಶಾಸಕ ವೆಂಕಟ ರೆಡ್ಡಿ ಮುದ್ನಾಳ್ಗೆ ಘೇರಾವ್ ಹಾಕಿದ್ದು ಶಹಾಪುರ ತಾಲೂಕಿನ ಕೊಲ್ಲೂರು ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ರೈತರು ಶಾಸಕರಿಗೆ ಘೇರಾವ್ ಹಾಕಿದ್ರು. ಪ್ರಶ್ನೆ ಮಾಡಿದ ರೈತನ ಮೇಲೆ ಎಫ್ಐಆರ್ ಯಾಕೆ ಹಾಕಿಸಿದ್ರಿ ಅಂತ ತರಾಟೆ ತಗೊಂಡು ಮಳೆ ನಿಂತರೂ ಕಡಿಮೆ ಆಗ್ತಾ ಇಲ್ಲ ಪ್ರವಾಹ. ಜನಪ್ರತಿನಿಧಿಗಳಿಗೆ ಕೇಳ್ತಾ ಇಲ್ಲ ರೈತರ ಗೋಳು. ಬೆಳಗಾವಿ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶ ಆಗಿದೆ. ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ನದಿಗಳು ಉಕ್ಕಿ ಹರಿತಾ ಇವೆ. ಕಬ್ಬು, ಹೆಸರು, ಶೇಂಗಾ, ಜೋಳ ಸೇರಿದಂತೆ ವಿವಿಧ ಬೆಳೆಗಳಿಗೆ ಹಾನಿಯಾಗಿದೆ. ಭಾರೀ ಪ್ರವಾಹದಿಂದಾಗಿ ತತ್ತರಿಸ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಜನ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ಬನ್ನಿ ನೋಡೋಣ. ಬೆಳಗಾವಿ ಜಿಲ್ಲೆಯಲ್ಲಿ ಸದ್ಯ ಪ್ರವಾಹ ಕಡಿಮೆ ಆಗಿದೆ, ಆದರೆ ಪ್ರವಾಹದಿಂದ ಆಗಿರತಕ್ಕಂಥ ಹಾನಿ ಮಾತ್ರ ಹಾಗೆ ಉಳ್ಕೊಂಡಿರ್ತಕ್ಕಂಥದ್ದು. ರೈತರಿಗೆ ಏನು ದೊಡ್ಡ ಪ್ರಮಾಣದಲ್ಲಿ ಈ ಬಾರಿ ಪ್ರವಾಹದಿಂದ ನಷ್ಟ ಸಂಭವಿಸಿದೆ. ನಾನೀಗ ಬೆಳಗಾವಿ ತಾಲೂಕಿನ ಏನು ವಡಗಾವಿ ಮತ್ತು ಯಳ್ಳೂರು ಭಾಗದಲ್ಲಿದ್ದೇನೆ. ಯಳ್ಳೂರು ಭಾಗದಲ್ಲಿರ್ತಕ್ಕಂಥ ಇದು ಬಳ್ಳಾರಿ ನಾಲೆಗೆ ಏನು ಇರತಕ್ಕಂಥ ಬ್ರಿಡ್ಜು. ಈ ಬ್ರಿಡ್ಜ್ ಈಗ ಸದ್ಯ 2-3 ದಿನಗಳಿಂದ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಹರಿದಿದೆ. 3-4 ದಿನಗಳ ಹಿಂದೆ ಸುಮಾರು ಈ ಬ್ರಿಡ್ಜ್ ಮುಳುಗುವಷ್ಟು ನೀರು ಬಂದಿತ್ತು. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಜುಲೈ 7 ಏನು ಮಳೆ ಆರಂಭವಾಗಿತ್ತು. ನಂತರ 12 ಪ್ರವಾಹ ಸ್ಥಿತಿ ನಿರ್ಮಾಣವಾಗಿತ್ತು. ನೋಡ್ಬೋದು ಇದು ಯಳ್ಳೂರು ಮತ್ತು ವಡಗಾವಿ ಭಾಗದ ಕೃಷಿ ಜಮೀನು, ಹೇಗೆ 1,000 ಎಕರೆ ಜಮೀನು ಹೀಗೆ ನೀರಿನಲ್ಲಿ ಮುಳುಗಿ ಹೋಗಿರ್ತಕ್ಕಂಥದ್ದು. ಇನ್ನೂ 20 ದಿನ ಕಳೆದರೂ ಕೂಡ ಈ ನೀರು ಕಡಿಮೆ ಆಗಿಲ್ಲ. ಇದು ರೈತರಿಗೆ ದೊಡ್ಡ ಮಟ್ಟದ ನಷ್ಟವನ್ನು ಬಾರಿ ತಂದಿದೆ. ಕಳೆದ 15 ದಿನಗಳಿಂದ ಈ ಒಂದು ಜಮೀನಿನಲ್ಲಿ ನೀರು ನಿಂತಿದ್ದರಿಂದ ಈ ಜಮೀನಿನ ಮಣ್ಣು ಕೂಡ ಈಗ ಕೊಚ್ಚಿಕೊಂಡು ಹೋಗಿದೆ. ಇದು ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ಒಂದು ಹಾನಿಯನ್ನು ತಂದಿರತಕ್ಕಂಥದ್ದು. ಸರ್ಕಾರ ಇನ್ನೂ ಕೂಡ ಬೆಳೆ ಸಮೀಕ್ಷೆಯಲ್ಲೇ ಇರತಕ್ಕಂಥದ್ದು. ಆದರೆ ಈ ಪರಿಹಾರದ ವಿಚಾರಕ್ಕೆ ಸರ್ಕಾರ ಯಾವುದೇ ರೀತಿ ಕ್ರಮವನ್ನು ಈವರೆಗೂ ಕೈಗೊಂಡಿಲ್ಲ. ಇದು ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ಒಂದು ಹಾನಿಯನ್ನು ಉಂಟು ಮಾಡಿರ್ತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ಬಳ್ಳಾರಿ ನಾಲಾ ಭಾಗದಲ್ಲಿ ಇದೇ ರೀತಿಯ ಸ್ಥಿತಿ ನಿರ್ಮಾಣವಾಗುತ್ತೆ. ಇನ್ನು ಬಳ್ಳಾರಿ ನಾಲಾದ ಏನು ವ್ಯಾಪ್ತಿ ಇದೆ, ವ್ಯಾಪ್ತಿಯನ್ನು ದೊಡ್ಡ ಮಾಡಬೇಕು. ಜೊತೆಗೆ ಏನು ಅಂತಂದರೆ ಈ ಬಳ್ಳಾರಿ ನಾಲಾ ಹರಿದು ಹೋಗುವಂಥ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡಿದ್ರೆ ಮಾತ್ರ ರೈತರಿಗೆ ಆಗ್ತಕ್ಕಂಥ ಪ್ರತಿ ವರ್ಷ ರೈತರಿಗೆ ಆಗ್ತಕ್ಕಂಥ ಹಾನಿಯನ್ನು ತಡೆಗಟ್ಟಕ್ಕೆ ಸಾಧ್ಯ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಬೆಳೆ ಪರಿಹಾರ ಕೊಡಬೇಕು ಮತ್ತು ಬಳ್ಳಾರಿ ನಾಲದಲ್ಲಿ ಶಾಶ್ವತ ಪರಿಹಾರಕ್ಕಾಗಿ ಸರ್ಕಾರ ಯೋಜನೆಯನ್ನು ಜಾರಿಗೆ ತರಬೇಕು ಅಂತೇಳಿ ಈ ಒಂದು ಭಾಗದ ರೈತರ ಆಗ್ರಹವಾಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ರಾಜ್ಯದಲ್ಲಿ ನೆರೆ ಹಾನಿ ಸಂಬಂಧ ಸಭೆ ನಡೆಸಿದ್ರು ಸಿಎಂ. ಮನೆ ಸಂಪೂರ್ಣ ಹಾಳಾಗಿದ್ರೆ 5 ಲಕ್ಷ ಪರಿಹಾರವನ್ನು ಘೋಷಿಸಿದ್ದಾರೆ.
ಭಾಗಶಃ ಬಿದ್ದಿದ್ರೆ 3 ಲಕ್ಷ ಅಲ್ಪ ಹಾನಿಗೆ 50 ಸಾವಿರ ಪರಿಹಾರ ಸಿಗಲಿದೆ ಅಂತ ಸಿಎಂ ಹೇಳಿದ್ದಾರೆ. ನಾನು ಸಭೆಯನ್ನು ಮಾಡಿದ್ದೇನೆ ಹಣಕಾಸಿನ ಸಚಿವರು ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಹಣಕಾಸಿನ ಕಾರ್ಯದರ್ಶಿಗಳು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಚರ್ಚೆ ಮಾಡಿ ಕೂಡಲೇ ನಮ್ಮ ಲೋಕೋಪಯೋಗಿ ಸೆಕ್ರೆಟರಿ ಒಟ್ಟು ಎಲ್ಲ ಕಾರ್ಯಕ್ಕೆ 510 ಕೋಟಿ ರೂಪಾಯಿಯನ್ನ ರಾಜ್ಯ ಸರ್ಕಾರದಿಂದ ರೆಸ್ಟೋರೇಷನ್ಗೆ ನಾವು ಕೂಡಲೇ ಶಾಂಕ್ಷನ್ ಮಾಡ್ತೀವಿ. ಒಂದು ಮಳೆ ಕಮ್ಮ ಆದ ತಕ್ಷಣವೇ ಈ ನೀರು ಇಳಿದ ತಕ್ಷಣವೇ ಆ ಸಂಪರ್ಕ ರಸ್ತೆ ಸೇತುವೆಗಳ ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡ್ತೀವಿ. ಒಟ್ಟು 660 ಕೋಟಿ ರೂಪಾಯಿ ಈಗ ತುರ್ತು ಕಾಮಗಾರಿಗಳಿಗೆ ರೆಸ್ಟೋರೇಷನ್ ಅಂದರೆ ತುರ್ತು ಕಾಮಗಾರಿಗೆ ಬಿಡುಗಡೆ ಮಾಡಬೇಕನ್ನುವಂಥ ತೀರ್ಮಾನ ಮಾಡಿದೆ. ಮತ್ತು ಮನೆಗಳ ಬಿದ್ದಿರುವಂಥದ್ದು ಸಮೀಕ್ಷೆ ಬೆಳೆ ನಾಶ ಸಮೀಕ್ಷೆ 15 ದಿವಸ ಒಳಗಡೆ ಸಂಪೂರ್ಣ ಆಗಬೇಕು, ತಡ ಆಗಬಾರ್ದು, ಜನರಿಗೆ ತೊಂದರೆ ಆಗಬಾರ್ದು ಅಂತ. ಮತ್ತು ಕೂಡಲೇ ಮನೆ ಬಿದ್ದವರಿಗೆ 10,000 ರೂಪಾಯಿ ಕೊಡೋದಕ್ಕೆ ಈಗಾಗಲೇ ಬಿಡುಗಡೆಯೂ ಕೂಡ ಆಗಿದೆ ಎಲ್ಲ ಕಡೆ. ಗಂಜಿ ಕೇಂದ್ರಗಳನ್ನು ಕೂಡ ತೆಗೆದಿದ್ದೇವೆ. ನಮ್ಮ NDRF ನಾಮ್ಸ್ ಪ್ರಕಾರ ನಿಮಗೆಲ್ಲ ಗೊತ್ತಿದೆ 95,000 ರೂಪಾಯಿ ಪೂರ್ತಿ ಮನೆ ಬಿದ್ದರಿದೆ. ಸನ್ಮಾನ್ಯ ಯಡಿಯೂರಪ್ಪನವರಿದ್ದಾಗ ಅದನ್ನು 5 ಲಕ್ಷಕ್ಕೆ ಏರಿಸಿದ್ರು. ಅದೇ ಮಾನದಂಡ ಮುಂದುವರಿತದೆ. ಈಗ ಆದೇಶ ಕೂಡ ಮಾಡಿದ್ದೇವೆ, ಪೂರ್ಣ ಬಿದ್ದ ಮನೆಗೆ 5 ಲಕ್ಷ, ಭಾಗಶಃ ಹಾನಿಯಾದವರಿಗೆ 3 ಲಕ್ಷ, ಅಲ್ಪ ಹಾನಿಯಾದವರಿಗೆ 50,000 ಏನಿದೆ ಅದು ಮುಂದುವರಿತದೆ. ಮತ್ತು ಕಳೆದ ವರ್ಷ ಮನೆಗಳು ಬಿದ್ದು ಕಟ್ಟಡ ಪ್ರಗತಿಯಾಗಿದ್ದರೆ ಅದಕ್ಕೆ ಬಾಕಿ ಇರುವಂತಹ ಹಣವನ್ನು ಕೂಡ ಪೇಮೆಂಟ್ ಮಾಡಬೇಕನ್ನುವಂಥದ್ದು ಕೂಡ ಆದೇಶವನ್ನು ಮಾಡಿದ್ದಾರೆ. ಇದಲ್ಲದೆ ಕಳೆದ ಬಾರಿ ನಮ್ಮ ಈಗೇನು ನಾವು ರಾಜ್ಯ ಸರ್ಕಾರ ಖರ್ಚು ಮಾಡ್ತೀವಿ ಅದೇ ರೀತಿ ಅಡ್ವಾನ್ಸ್ ಖರ್ಚು ಮಾಡಿದ್ವಿ, ಅದಕ್ಕೆ 625 ಕೋಟಿ ರೀಎಂಬರ್ಸ್ಮೆಂಟ್ ಬಂದಿದೆ. ಇನ್ನು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಇನ್ನು ಬೇರೆ ಬೇರೆ ಯಾವ್ಯಾವ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆಗಿ. ಕೊರೋನಾ ಹೆಗ್ಲೇರಿದ್ರೂ ಮಾತ್ರ ಜನರದ್ದು ಡೋಂಟ್ ಕೇರ್ ಮನೋಭಾವ. ಕೊರೋನಾ 3ನೇ ಅಲೆಗೆ ಪ್ರವಾಸಿಗರೇ ಕಂಟಕವಾಗ್ತಾರ. ಕೋವಿಡ್ಗೆ ಡೋಂಟ್ ಕೇರ್ ಅಂತಿದ್ದಾರೆ ಪ್ರವಾಸಿಗರು. ಎಲ್ಲಂದ್ರಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪ್ರವಾಸಿ ತಾಣಗಳು ವೀಕೆಂಡ್ ಬಂತು ಅಂತಂದ್ರೆ ತುಂಬಿ ತುಳುಕ್ತಾ ಇದೆ. ಹಾಗಾಗಿ ಕೊರೋನಾ 3ನೇ ಅಲೆಗೆ ಪ್ರವಾಸಿಗರೇ ಕಾರಣರಾಗ್ತಾರಾ ಅನ್ನುವಂತಹ ಆತಂಕ ಶುರುವಾಗಿದೆ. ಕೊಡಗಿನ ಪ್ರವಾಸಿ ತಾಣಗಳಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಪ್ರವಾಸಿಗರು. ಮಡಿಕೇರಿ ಸಮೀಪದ ಅಬ್ಬಿ ಜಲಪಾತದ ಬಳಿ ಜನವೋ ಜನ. ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರಪ್ರದೇಶ ಸೇರಿದಂತೆ ಹೊರ ರಾಜ್ಯಗಳಿಂದ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಹೊರ ರಾಜ್ಯದಿಂದ ಬರುವವರಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸಿಎಂ ಸೂಚನೆ ಕೊಟ್ಟಿದ್ರೂ ಕೂಡ ಇಲ್ಲಿ ಡೋಂಟ್ ಕೇರ್ ಮಾಡ್ತಿದ್ದಾರೆ. ನಿತ್ಯವೂ ಪ್ರಕರಣಗಳು ದಾಖಲಾಗ್ತಾ ಇದೆ, ಆದರೆ ಕೇರ್ ಮಾಡ್ತಾನೆ ಇಲ್ಲ ಪ್ರವಾಸಿಗರು. ಅಬಿ ಫಾಲ್ಸ್ನ ಜನರ ಬಗ್ಗೆ, ಬೇಜವಾಬ್ದಾರಿ ಬಗ್ಗೆ ಜನ ನಮ್ಮ ಪ್ರತಿನಿಧಿ ರವಿ ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡಿ. ಸೊ ದೇಶದಲ್ಲಿ ಈಗಾಗಲೇ ಕೊರೋನಾದ 3ನೇ ಅಲೆ ಆರಂಭ ಆಗುವಂತಹ ಆತಂಕ ಎದುರಾಗಿರುವಂಥದ್ದು. ಕೊಡಗಿನಲ್ಲೂ ಕೂಡ ಪ್ರವಾಸಿ ತಾಣಗಳಿಗೆ ಲಗ್ಗೆಡ್ತಿರುವಂತಹ ಪ್ರವಾಸಿಗರು ಮಾತ್ರ ಯಾವುದೇ ರೀತಿ ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ತಾ ಇಲ್ಲಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ನಾನೀಗ ಮಡಿಕೇರಿ ಸಮೀಪದಲ್ಲಿರುವಂತಹ ಅಬ್ಬಿ ಫಾಲ್ಸ್ ಜಲಪಾತದಲ್ಲಿ ಇದ್ದೇನೆ. ನೀವು ನೋಡಬಹುದು ಬಹುತೇಕ ಜನರು ಯಾವುದೇ ಮಾಸ್ಕ್ಗಳನ್ನು ಹಾಕಲಿಲ್ಲ. ಸೊ ಹಾಗೆ ಅವ್ರ ಪಾಡಿಗೆ ಅವರು ಆರಾಮಾಗಿ ಪ್ರವಾಸಿ ತಾಣಗಳನ್ನು ಎಂಜಾಯ್ ಮಾಡ್ಕೊಂಡಿರೋಂಥದ್ದು ನೀವು ನೋಡ್ಬೋದು. ಇಲ್ಲಿ ಅವರಿಗೆ ಸೆಲ್ಫಿಯನ್ನು ತೆಗೆದುಕೊಳ್ಳುವಂಥದ್ದು, ಪ್ರವಾಸಿ ತಾಣಗಳಲ್ಲಿ ಬಂದಿರೋ ಪರಿಣಾಮವಾಗಿ ಫೋಟೋವನ್ನು ತೆಗೆದುಕೊಳ್ಳೋದು ಎಷ್ಟು ಜಾಗರೂಕತೆ ಆಗಿದ್ದಾರೋ, ಎಷ್ಟು ಇಂಪಾರ್ಟೆಂಟ್ ಆಗಿದೆಯೋ ಆ ಇಂಪಾರ್ಟೆನ್ಸು ಇಲ್ಲಿ ಅವರ ಹೆಲ್ತ್ಗೆ ಬೇಕಾಗಿಲ್ಲ. ಅವರ ಹೆಲ್ತ್ ಬಗ್ಗೆ ಅಷ್ಟು ಕೇರ್ಲೆಸ್ ಆಗಿರೋಂಥದ್ದು. ಸೊ ಫೋಟೋ ಅವರಿಗೆ ಮುಖ್ಯನೇ ಹೊರತು ಅವರ ಆರೋಗ್ಯ ಮುಖ್ಯ ಆಗಿಲ್ಲ. ಸೊ ಈಗಾಗಲೇ ಕೇರಳದಿಂದ ಸಾಕಷ್ಟು ಜನರು ಪ್ರವಾಸಿಗರು ಬರ್ತಿರೋಂಥದ್ದು, ಅಷ್ಟೇ ಅಲ್ಲ ತಮಿಳುನಾಡು, ಆಂಧ್ರಪ್ರದೇಶ ಎಲ್ಲ ಕಡೆಯಿಂದ ಪ್ರವಾಸಿಗರು ಬರ್ತಾರೆ. ನೋಡ್ಬೋದು ಯಾವುದೇ ಸಾಮಾಜಿಕ ಅಂತರನೂ ಇಲ್ಲ, ಯಾವ ಮಾಸ್ಕ್ ಕೂಡ ಇಲ್ಲ. ನೋಡಿ ಅವರಿಗೆ ಸೆಲ್ಫಿ ತಗೊಳ್ಳೋಂಥದ್ದು ಬಹಳ ಮುಖ್ಯ. ಆದರೆ ಕೊರೋನಾ ಹರಡುತ್ತೆ ಅಥವಾ ಕೊರೋನಾ ಬರುತ್ತೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಅನ್ನೋಂಥದ್ದು ಅವರಿಗೆ ಮುಖ್ಯ ಅಲ್ಲ ಅನ್ನೋಂಥದ್ದು. ಸೊ ಇದು ನಿಜವಾಗ್ಲೂ ಕೊಡಗಿಗೆ 3ನೇ ಅಲೆ ಏನಾದರೂ ಆರಂಭ ಆಗುತ್ತೆ ಅಂತಂದರೆ ಬಹುಶಃ ಜಿಲ್ಲೆಗೆ ಬರ್ತಿರುವಂತಹ ಪ್ರವಾಸಿಗರು ಏನಂದರೆ ಅವರೇ ಕಂಟಕ ಆಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸೊ ನೋಡ್ಬೋದು ಇಡೀ ಆ ಭಾಗದಿಂದ ಬರ್ತಿರೋಂಥ ಜನರೇನೆಂದರೆ ಒಂದು ರೀತಿ ಸಾಗರೋಪರಾಧಿ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಸೊ ಅಂದರೆ
ಏನು ವೀಕೆಂಡ್ಗಳಿದೆ, ವೀಕೆಂಡ್ ಬಂತು ಅಂತಂದರೆ ಕೊಡಗಿಗೆ ಪ್ರವಾಸಿಗರು ಭಾಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾರಂಥದ್ದು. ಏನು ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ನಿರಂತರವಾಗಿ ಪ್ರವಾಸಿ ತಾಣಗಳು ಬಂದಾಗಿದ್ದು ಯಾವಾಗ ಎಲ್ಲವೂ ಕೂಡ ಓಪನ್ ಆಯಿತೋ ಆ ನಂತರ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಪ್ರವಾಸಿಗರು ಜಿಲ್ಲೆಗೆ ಬರ್ತಾ ಇದ್ದಾರೆ. ಸೊ ಇದು ಕೊಡಗಿಗೆ ಖಂಡಿತ ಮೂರನೇ ಅಲೆಯನ್ನು ತಂದಿಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ರವಿ ಎಸ್ ಹಳ್ಳಿ, ನ್ಯೂಸ್ ಅಂಡ್ ಕನ್ನಡ, ಕೊಡಗು. ಇನ್ನು ನಂದಿಗಿರಿಧಾಮಕ್ಕೂ ಕೂಡ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಅಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಆ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮದತ್ತ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ದೌಡಾಯಿಸ್ತಾ ಇದ್ದಾರೆ. ನಂದಿಗಿರಿಧಾಮ ಲಾಕ್ ಆಗಿದ್ರೂ ಕೂಡ ಬೆಳ್ಳಂಬೆಳಗ್ಗೆ ಪ್ರವಾಸಿಗರು ಕಾರು ಬೈಕ್ಗಳಲ್ಲಿ ಆಗಮಿಸುತ್ತಿದ್ದಾರೆ. ನಂದಿ ಬೆಟ್ಟದ ತಪ್ಪಲಿನ ಚೆಕ್ಪೋಸ್ಟ್ಗಳ ಬಳಿ ಪ್ರವಾಸಿಗರನ್ನ ತಡೆಯಲಾಗಿದೆ. ನಂದಿ ಬೆಟ್ಟದ ತಪ್ಪಲಿನ ಚೆಕ್ಪೋಸ್ಟ್ ಬಳಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಚೆಕ್ಪೋಸ್ಟ್ ಬಳಿಯ ತಡೆಯಿಂದಾಗಿ ಪ್ರವಾಸಿಗರು ಅಕ್ಕಪಕ್ಕದ ಬೆಟ್ಟ ಗುಡ್ಡದ ಕಡೆ ಹೋಗ್ತಿದ್ದಾರೆ. ಇನ್ನು ನಂದಿ ಬೆಟ್ಟದಲ್ಲಿ ಬರೀ ಜನ ಸೇರಿದ್ದೇ ಅಪರಾಧವಲ್ಲ, ಎಲ್ಲರ ಎದುರೇ ಕೆಲಪುಂಡ್ರು ಹುಕ್ಕಾ ಹೊಡಿತಾ ಇದ್ದ ದೃಶ್ಯಗಳು ಕಂಡುಬಂದವು. ನಂದಿಗಿರಿಧಾಮದ ಪಕ್ಕದ ಜಮೀನು ಮತ್ತು ಸ್ಕಂದಗಿರಿ ಬೆಟ್ಟದ ಕಡೆ ಮುಖ ಮಾಡಿದ ಪ್ರವಾಸಿಗರು ಅಲ್ಲೇ ಹುಕ್ಕಾ ಸೇರ್ತಾ ಇದ್ರು. ಹುಕ್ಕಾ ಸೇರಿ ವೀಕೆಂಡ್ ಅನ್ನ ಎಂಜಾಯ್ ಮಾಡ್ತಾ ಇದ್ರು. ಕೇಳೋರೆ ಇಲ್ಲದಂತಾಗಿತ್ತು. ಕುಟುಂಬ ಸಮೇತ ಬಂದವರಿಗೆ ಇದು ಇರುಸು ಮುರುಸು ಪರಿಸ್ಥಿತಿ. ಚಾಮರಾಜನಗರ ಜಿಲ್ಲೆಯ ಭರಚುಕ್ಕಿ ಜಲಪಾತಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಕಾವೇರಿಯ ಸೊಬಗು ನೋಡಲು ಪ್ರವಾಸಿಗರು ಮುಗಿಬಿದ್ದಿದ್ದು ಕೊರೋನಾ ಮಾರ್ಗಸೂಚಿಗಳನ್ನು ಗಾಳಿ ತೂರಿದ್ದಾರೆ, ಡೋಂಟ್ ಕೇರ್ ರೀತಿ ವರ್ತಿಸಿದ್ದಾರೆ. ಕಾವೇರಿಯ ರಮಣೀಯ ದೃಶ್ಯ ಕಣ್ತುಂಬಿಕೊಳ್ಳುವ ಭರದಲ್ಲಿ ಪ್ರವಾಸಿಗರು ಮೈ ಮರಿತಾ ಇದ್ದಾರೆ. ಬಹುತೇಕರು ಮಾಸ್ಕ್ ಧರಿಸಿರಲಿಲ್ಲ, ಸಾಮಾಜಿಕ ಅಂತರವಂತೂ ಇರಲಿಲ್ಲ. ಬುಧವಾರ ಅಥವಾ ಗುರುವಾರ ಸಂಪುಟ ರಚನೆಯಾಗುವ ಸಾಧ್ಯತೆ ಇದೆ. ಪಟ್ಟಿಯೊಂದಿಗೆ ಸಿಎಂ ಹೋಗಿದ್ದಾರೆ. ನಾಳೆಯೇ ಫೈನಲ್ ಆಗಬಹುದು ಅಂತ ನ್ಯೂಸ್ 18 ಕನ್ನಡಕ್ಕೆ ಗೋವಿಂದ ಕಾರಜೋಳ ಸುಳಿವನ್ನ ಕೊಟ್ಟಿದ್ದಾರೆ. ಹಿರಿಯರನ್ನ ಕೈಬಿಡುವ ಬಗ್ಗೆ ಹೈಕಮಾಂಡ್ ಏನೇ ತೀರ್ಮಾನ ಮಾಡಿತು ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಗೋವಿಂದ ಕಾರಜೋಳ ಅವರು ಹೇಳಿದ್ದಾರೆ. ಪಟ್ಟಿಯೊಂದಿಗೆ ಸಿಎಂ ದೆಹಲಿಗೆ ಹೋಗಿದ್ದಾರೆ. ಆ ಪಟ್ಟಿಗೆ ಅಸ್ತು ಅಂತಂದ್ರೆ ಗುರುವಾರ ಅಥವಾ ಬುಧವಾರದೊಳಗೆ ಸಂಪುಟ ರಚನೆಯಾಗತ್ತೆ, ಬುಧವಾರ ಅಥವಾ ಗುರುವಾರ ಸಂಪುಟ ರಚನೆಯಾಗತ್ತೆ ಅಂತ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಇವತ್ತು ತಗೊಂಡು ಬರಲಿಕ್ಕೆ ಬಹುಶಃ ಸೂಚನೆಯನ್ನು ಕೊಟ್ಟಂತ ಕಾಣ್ತದೆ. ಯಾಕಂದ್ರೆ ನಾವೇನು ಭೇಟಿಯಾಗಿಲ್ಲ ಮುಖ್ಯಮಂತ್ರಿಗಳಿಗೆ, ಅದರ ಪಟ್ಟಿಯನ್ನು ತಗೊಂಡು ಮುಖ್ಯಮಂತ್ರಿಗಳು ಹೋಗಿದ್ದಾರಂತಕ್ಕಂಥ ಮಾಹಿತಿ ಇದೆ. ನಾಳೆ ಬೆಳಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ನಡ್ಡಾರವ್ರನ್ನ ಭೇಟಿಯಾಗಿ ಪಟ್ಟಿಗೆ ಅನುಮೋದನೆ ತಗೊಂಡು ಬರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು. ಮುಖ್ಯಮಂತ್ರಿಗಳು ಇವತ್ತು ದೆಹಲಿಗೆ ಹೋಗಿದ್ದಾರೆ, ಬಹುಶಃ ನಾಳೆ ಒಪ್ಪಿಗೆ ಪಡೆದು ಬಂದು ಒಂದೆರಡು ದಿನದಲ್ಲಿ ಮಂತ್ರಿಮಂಡಲದ ರಚನೆಯನ್ನು ಮಾಡಬಹುದು. ಯಾರೋ ಒಬ್ಬರ ಅಭಿಪ್ರಾಯದಂತೆ, ಅಭಿಮಾನಿಗಳ ಆಶಯದಂತೆ ನಾವು ಮಂತ್ರಿಮಂಡಲದ ರಚನೆ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ನಾಯಕರನ್ನು ನೇಮಿಸಲಿಕ್ಕೂ ಕೂಡ ಆಗೋದಿಲ್ಲ. ಪಕ್ಷದ ನಿರ್ಣಯಕ್ಕೆ ಯಾವಾಗಲೂ ಬದ್ಧರಾಗಿರ್ಬೇಕಾಗ್ತದೆ. ಪಕ್ಷ ಅಂದ್ರೆ ತಾಯಿ ಇದ್ದ ಹಾಗೆ, ನಾವು ಹೇಗೆ ತಾಯಿ ಮಾತು ಕೇಳ್ತಿದ್ವೋ ಅದೇ ಥರ ಪಕ್ಷದ ವರಿಷ್ಠರ ಮಾತನ್ನು ಕೇಳಬೇಕಾಗ್ತದೆ. ನಾವು ಎಲ್ಲದಕ್ಕೂ ಬದ್ಧರಾಗಿರ್ಬೇಕಾಗ್ತದೆ, ಕೇವಲ ಲಾಭಕ್ಕಷ್ಟೇ ಇರಬೇಕು ಅಂತಕ್ಕಂಥದ್ದಲ್ಲ. ಪಕ್ಷ ಏನು ಜವಾಬ್ದಾರಿ ವಹಿಸ್ತದೆ, ಏನು ಕೆಲಸ ವಹಿಸ್ತದೆ ಅದನ್ನು ಮಾಡಬೇಕಾಗ್ತದೆ. ಇದಾಗಿತ್ತು ಇವತ್ತಿನ ಇನ್ಸೈಟ್ ಸ್ಟೋರಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.